ರೈತರಿಂದ ನೇರವಾಗಿ ಮಸಾಲಾ ಪದಾರ್ಥಗಳನ್ನು ಖರೀದಿಸಿ ಗ್ರಾಮೀಣ ಶೈಲಿಯಲ್ಲಿ ತಯಾರು ಮಾಡಲಾದ ಏಕೈಕ ಮಸಾಲಾ ಪೌಡರ್ ಅಂದ್ರೆ ಅದು ತ್ರಿಶೂ ಮಸಾಲಾ ಪೌಡರ್ ಮಾತ್ರ. ಇನ್ನು ಹಳೆ ಮೈಸೂರು ಭಾಗ ಅದರಲ್ಲೂ ಕೂಡ ಮೊದಲನೇ ಜಿಲ್ಲೆ ತುಮಕೂರು ಜಿಲ್ಲೆ. ತುಮಕೂರು ಜಿಲ್ಲೆಯಲ್ಲಿ 11 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು ಲೆಕ್ಕಾಚಾರ ಅಂತ ಒಂದು ಬಹಳ ವಿಚಿತ್ರ ಅಂತಂದ್ರೆ ತುಮಕೂರು ಜಿಲ್ಲೆ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಳೆದ 3-4 ಚುನಾವಣೆ ಕಂಪೇರ್ ಮಾಡಿದ್ರೆ ಘಟಾನ್ ಘಟ್ಟಿಗಳೇ ಮಕ್ಕಡೆ ಮಲ್ಕೊಬಿಟ್ಟವ್ರೆ. ಆ ಗುಬ್ಬಿನಲ್ಲಿ ಶ್ರೀನಿವಾಸ್ ಮಾತ್ರ 4 ಸರಿ ಕತ್ಕೊಬತ್ತವ್ರೆ. ಉಳಿದಂದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಚೇಂಜಸ್. ಜಯಚಂದ್ರ ನೆಕ್ಸ್ಟ್ ನಾನೇ ಸಿಎಂ ಅಂದ್ರು, ಸೋತ್ಬಿಟ್ರು. ಸೊ ಇದೊಂಥರ ತುಮಕೂರು ಜಿಲ್ಲೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಒಂದ್ಸಲ ಭಾಷಣ ಮಾಡ್ತಾ ಕೇಳಿಸ್ಕೊಂಡಿದ್ದೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೇಕಂದ್ರೆ ನಿರ್ಣಾಯಕ ಅದಕ್ಕೂ ತುಮಕೂರು. ಯಾಕೆ ತುಮಕೂರು ಅಂತಂದ್ರೆ ತುಮಕೂರು ಗ್ರಾಮಾಂತರ, ತಿಪ್ಟೂರು, ಚಿಕ್ಕನಾಯಕನಹಳ್ಳಿ, ಹಾಗೆ ತುರುವೇಕೆರೆ, ಇನ್ನು ಅಷ್ಟು ಬಿಟ್ರೆ 7 ಕಡೆ ಹೆಚ್ಚು ಕಮ್ಮಿ ರಿಸಲ್ಟ್ ಆಗುತ್ತೆ. ಈಗ ಚೇಂಜಸ್. ಈಗ ಬೆಳಗಾವಿ 18 ಕ್ಷೇತ್ರ ಇದ್ರು, ಪಾಳೆಗಾರಲ್ಲಿ 8 ಜನ ಅವರೇ ಫಿಕ್ಸ್ ರಿಸಲ್ಟ್. ಬಟ್ ಇಲ್ಲಿ ಹೆಂಗ್ ಬೇಕಾರೋ ಆಚೆ ಈಚೆ ಮಾಡಬಹುದು. ಹಾಗಾಗಿ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ತುಮಕೂರು ಮೇಲೆ. ತುಮಕೂರು ಜಿಲ್ಲೆಯಲ್ಲಿ 11 ವಿಧಾನಸಭಾ ಕ್ಷೇತ್ರಗಳು. ಬೆಂಗಳೂರು ನಗರ 28, ಬೆಳಗಾವಿ 18, ಮೈಸೂರು ಮತ್ತೆ ತುಮಕೂರು 11 ವಿಧಾನಸಭಾ ಕ್ಷೇತ್ರಗಳಿದೆ. ದೊಡ್ಡ ಜಿಲ್ಲೆ ತುಮಕೂರು. ಮೊದಲನೇದಾಗಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ. ಬಹಳ ಖಡಕ್ ಎನಿಸಿಕೊಳ್ಳುವ, ನೇರವಾಗಿ ಮಾತಾಡುವ ಮಾಧುಸ್ವಾಮಿ ಅವ್ರ ಕ್ಷೇತ್ರ. ಮಾಧುಸ್ವಾಮಿ ಅವರು ಇಲ್ಲಿ ಮೊದಲ ಬಾರಿ ಬಿಜೆಪಿ ಇಂದ ಗೆದ್ರು. ಅಂದ್ರೆ ಈ ಹಿಂದೆ ಜೆಡಿಯು ಇಂದ ಗೆದ್ದಿದ್ರು, ಕೆಜೆಪಿ ಇಂದ ಸೋತಿದ್ರು. ಬಿಜೆಪಿ ಸಿಂಬಲ್ ಮೇಲೆ ಫಸ್ಟ್ ಟೈಮ್ ಮೇಲೆ ಮಿನಿಸ್ಟರ್ ಆಗಿದ್ರು. ಈಗ ಅವ್ರ ಆದಿ ಕ್ಲಿಯರ್. ಕಿರಣ್ ಕುಮಾರ್ ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಇಂದ ಮಾಜಿ ಶಾಸಕ ಕಿರಣ್ ಕುಮಾರ್, ಮಾಜಿ ಬಿಜೆಪಿ ನಾಯಕ ಕೂಡ ಹೌದು. ಅಂಡ್ ಬಿಜೆಪಿ ಇಂದ ಮಾಧುಸ್ವಾಮಿ, ಜೆಡಿಎಸ್ ಇಂದ ಸುರೇಶ್ ಬಾಬು, ಮಾಜಿ ಎಂಎಲ್ಎ ಕ್ಯಾಂಡಿಡೇಟ್. ಬಹುತೇಕ ಈ 3 ಜನದು ಡಿಕ್ಲೇರ್ಡ್ ಅಂದ್ರೆ ಅನೌನ್ಸ್ ಆದ. ಅಫಿಷಿಯಲಿ ಇವರು ಇವರೇ ಅಫಿಷಿಯಲಿ ಹೇಳಬೇಕಷ್ಟೇ ಇವ್ರದ್ದು. ಈಗ ಇಲ್ಲಿ ಮಾಧುಸ್ವಾಮಿ ಗೆದ್ದಿದ್ದೇ ಒಂದು ರೋಚಕ. ಏನ್ ಭಾರಿ ಅಂತ 40,000 50,000 ಏನಲ್ಲ, ಒಂದ 20,000 ಒಳಗಡೆ ಅಂತ 10,000 ಅಂತ. ಸುರೇಶ್ ಬಾಬು ಮೈ ಮರೆತರು, ಸೋತ್ರು. ಕಾಂಗ್ರೆಸ್ ಇಂದ ಸಂತೋಷ್ ಜಯಚಂದ್ರ ನಿಲ್ಲಾಗಿ ಅವ್ರು 45,000 ಓಟ್ ತಗೊಳ್ಳಾಗಿ ಒಕ್ಕಲಿಗರ ಓಟ್ ಅಲ್ಲೋಯ್ತು. ಅದು ಜೆಡಿಎಸ್ ಗೆ ಸಮಸ್ಯೆ ಆಯ್ತು. ಬಟ್ ಈ ಬಾರಿ ಇದು ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗ್ತಾ ಇದೆ. ಕಿರಣ್ ಕುಮಾರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿರೋದು ಮಾಧುಸ್ವಾಮಿಗೂ ಸ್ವಲ್ಪ ನಿರಾಳ ಅನ್ಸಿದ್ರೆ, ಬಟ್ ಸುರೇಶ್ ಬಾಬುಗೆ ಟೆನ್ಷನ್ ಆಗ್ತಿದೆ. ಯಾಕೆ ಟೆನ್ಷನ್ ಅಂತಂದ್ರೆ ಕಿರಣ್ ಕುಮಾರ್ ಜೊತೆ ಇದ್ದವರು ಪಕ್ಕಾ ಬಿಜೆಪಿಗರು, ಬಿಜೆಪಿ ಅನ್ನೋರು ಇದ್ರು. ಕಿರಣ್ ಕುಮಾರ್ ಇಂದ ಅವ್ರು ಯಾರು ಕಾಂಗ್ರೆಸ್ಗೆ ಹೋಗಲ್ಲ. ಒಂದಷ್ಟು ಜನ ಹೋಗ್ತಾರೆ, ಒಂದಷ್ಟು ಜನ ಹೋಗಲ್ಲ. ಬಟ್ ಕಿರಣ್ ಕುಮಾರ್ಗೆ ಕುರುಬ ಮತರು ಈ ಕಡೆ ಶಿಫ್ಟ್ ಆಗುತ್ತೆ. ಬಿಕಾಸ್ ಸಿದ್ದರಾಮಯ್ಯ ಸಿಎಂ ಆಗ್ಬೋದೇನೋ ಅಂತ, ಆಮೇಲೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಹುದೇನೋ, ಇವೆಲ್ಲ ಈ ಲಾಜಿಕ್ ಸ್ವಲ್ಪ ಕಿರಣ್ ಕುಮಾರ್ಗೆ ಈಗ ತ್ರಿಕೋನ ಸ್ಪರ್ಧೆಗೆ ಚಿಕ್ಕನಾಯಕನಲ್ಲಿ ಕಾರಣ ಆಗುವ ಸಾಧ್ಯತೆ ಇದೆ. ಈ ಬೆಳವಣಿಗೆ ಇನ್ನೂ ಕ್ಲಾರಿಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು 10-15 ದಿನ ಆಗ್ಬೇಕು. ಆ ಈಕ್ವೇಶನ್ಸ್ ಕಿರಣ್ ಕುಮಾರ್ ಜೊತೆ ಯಾರು ಹೋಗ್ತಾರೆ, ಆ ಕುರುಬ ಸಮುದಾಯ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಸಿದ್ದರಾಮಯ್ಯನ ಸುರೇಶ್ ಬಾಬುನ ಗೊತ್ತಲ್ಲ. ರಾಜಣ್ಣ ಭಾಷಣ ಮಾಡ್ತಾ ಹೇಳಿದ್ರು, ಏಯ್ ಸುರೇಶ್ ಬಾಬು ನಿಂತ್ಕೊಳ್ಳೆ ಕೇಳೋ, ಕಾಂಗ್ರೆಸ್ ಬಂದು ಜೆಡಿಎಸ್ ಅಲ್ಲಿ ಯಾಕೆ ಅಂತ ಮಾತು ಹೇಳಿದ್ರು. ಇವೆಲ್ಲವೂ ಇದೆ. ಬಟ್ ಹಾಗಾಗಿ ಆ ಈಕ್ವೇಶನ್ಸ್ ಏನಾಗುತ್ತೆ ಅನ್ನೋದು ನೋಡಬೇಕು. ಕಿರಣ್ ಕುಮಾರ್ ಅಲ್ಲದೆ ಬೇರೆ ಯಾರೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರು ಬಿಜೆಪಿ ವರ್ಸಸ್ ಜೆಡಿಎಸ್ ಕ್ಲಾರಿಟಿ. ಬಟ್ ಇದು ತ್ರಿಕೋನಕ್ಕೆ ಬಂದಿದೆ. ಸದ್ಯದ ಸನ್ನಿವೇಶದಲ್ಲಿ ಚಿಕ್ಕನಾಯಕನಹಳ್ಳಿ ಜೆಡಿಎಸ್ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈ ಕ್ಷಣಕ್ಕೆ. ನಾವು ಇದುವರೆಗೂ ಸರ್ವೆಲ್ ಹೇಳ್ತಿದ್ವಿ ಜೆಡಿಎಸ್ ಕ್ಲಿಯರ್ ಕಟ್. ಬಟ್ ಈ ಸರ್ವೆನಲ್ಲಿ ಜೆಡಿಎಸ್ ಅಲ್ಪ ಮುನ್ನಡೆ. ಇನ್ನು 15-20 ದಿನ ಚುನಾವಣೆ ಘೋಷಣೆ ವೇಳೆಗೆ ಟ್ರೆಂಡು ಚೇಂಜಸ್ ಆಗಬಹುದು. ಕಿರಣ್ ಕುಮಾರ್ ಕಾಂಗ್ರೆಸ್ ಸೇರ್ಪಡೆ ಮಾಧುಸ್ವಾಮಿಗೆ ಖುಷಿ ತಂದಿದೆ. ಸುರೇಶ್ ಬಾಬುಗೆ ಆತಂಕ ತಂದಿದೆ. ಬಟ್ ಅದೇನಾಗತ್ತೆ, ಇನ್ನು ಈಕ್ವೇ ರಿಯಾಕ್ಷನ್ ಶುರುವಾಗಿಲ್ಲ, ಆಕ್ಷನ್ ಆಗಿದೆ. ರಿಯಾಕ್ಷನ್ ಆಗಬೇಕು. ರಿಯಾಕ್ಷನ್ ಆದಾಗ ಗೊತ್ತಾಗುತ್ತೆ. ಸೊ ಸದ್ಯಕ್ಕೆ ಜೆಡಿಎಸ್ ಚಿಕ್ಕನಾಯಕನಹಳ್ಳಿ ಸೇಫ್. ಎಸ್. ಇನ್ನು ಮುಂದಿನ ಕ್ಷೇತ್ರ ತಿಪಟೂರು ವಿಧಾನಸಭಾ ಕ್ಷೇತ್ರ. ಶಾಸಕರು ಸಚಿವರು BC ನಾಗೇಶ್ ಬಿಜೆಪಿಯಿಂದ ಇದ್ದಾರೆ, ಅವರೇ ಸ್ಪರ್ಧೆ ಮಾಡ್ತಾರೆ. ಇನ್ನು ಕಾಂಗ್ರೆಸ್ ಇಂದ ಷಡಕ್ಷರಿ ಮತ್ತೆ ಲೋಕೇಶ್ವರ್ ಇಬ್ರು ಟಿಕೆಟ್ ಕೇಳ್ತಿದ್ದಾರೆ. ಷಡಕ್ಷರಿಗೆ ಟಿಕೆಟ್ ಫೈನಲ್ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಇನ್ನು JDS ಇಂದ KT ಶಾಂತಕುಮಾರ್ಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಕಾಂಗ್ರೆಸ್ ಬಿಟ್ಟು JDS ಅನ್ನ ಸೇರ್ಪಡೆ ಆಗಿದ್ದಾರೆ. ಸೊ ಹಾಗಾಗಿ ಇದು ಕ್ಷೇತ್ರ. ಇಲ್ಲಿ BJP ವರ್ಸಸ್ ಕಾಂಗ್ರೆಸ್ ನೇರ ಪೈಪೋಟಿ ಇದೆ. JDS ನೋಡ್ಬೇಕು ಎಷ್ಟರ ಮಟ್ಟಿಗೆ ಅಲ್ಲಿ ವೋಟ್ ತೆಗಿಬಹುದು ಅಂತ. ಸಿಟ್ಟಿಂಗ್ ಶಾಸಕರ ಜೊತೆ ಮಂತ್ರಿ ಕೂಡ ಆಗಿರ್ತಕ್ಕಂಥ BC ನಾಗೇಶ್ಗೆ ಸ್ವಲ್ಪ ಕ್ಷೇತ್ರದಲ್ಲಿ ನೆಗೆಟಿವ್ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅನ್ನೋ ಲೆಕ್ಕಾಚಾರ. ಹೀಗಾಗಿ ತಿಪಟೂರು ವಿಧಾನಸಭಾ ಕ್ಷೇತ್ರ ಈ ಬಾರಿ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಕಾಂಗ್ರೆಸ್ ಪಕ್ಷವಾಗಿ ಷಡಕ್ಷರಿಗೆ ಅಥವಾ ಲೋಕೇಶ್ವರ್ ಪಕ್ಷವಾಗಿ ಕಾಂಗ್ರೆಸ್ಗೆ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ತಿಪಟೂರು ವಿಧಾನಸಭಾ ಕ್ಷೇತ್ರ. ಎಸ್, ಇಲ್ಲೇನು ಅಂದ್ರೆ ಬಿಸಿ ನಾಗೇಶ್, ಬಹಳ ರಾಜ್ಯದಲ್ಲಿ ವಿಚಿತ್ರ ರಾಜಕಾರಣ. ಹೌದು, 2000 ಓಟಿಲ್ಲ ಹುಣಸೂರ್ಲಿ ಕಾಂಗ್ರೆಸ್ MLA ಅವ್ರ ಜಾತಿಯವರು 2000 ಓಟಿಲ್ಲ. ಆರ್ಯ ವೈಶ್ಯ ಹುಣಸೂರ್ಲಿ ಕಾಂಗ್ರೆಸ್ ಇಂದ ಮಂಜುನಾಥ್ ಗೆಲ್ತಾರೆ. 50 ಓಟಿಲ್ಲ ಮುಂದ್ರತ್ನ ಆರ್ ನಗರ ಇಂದ ಗೆಲ್ತಾರೆ. 5000 ಓಟಿಲ್ಲ ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಗೆಲ್ತಾರೆ. 5000 ಓಟ್ ಅವ್ರ ಸಮುದಾಯ ಮರಾಠಿ ಸಮುದಾಯ ಇಲ್ಲ, ಹಾನಗಲ್ ಅಲ್ಲಿ ಶ್ರೀನಿವಾಸ್ ಮಾನೆ ಗೆಲ್ತಾರೆ. ಅಟ್ ದಿ ಸೇಮ್ ಟೈಮ್ ಬ್ರಾಹ್ಮಣ ಸಮುದಾಯ ಪ್ರಾಬಲ್ಯ ಇಲ್ಲದಿದ್ದು ತಿಪ್ಟೂರ್ಲಿ ಬಿಸಿ ನಾಗೇಶ್ ಗೆಲ್ತಾರೆ. ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಷಡಕ್ಷರಿ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಬಹುತೇಕ. XML ಅವ್ರಿಗೆ ಟಿಕೆಟ್ KT ಶಾಂತಕುಮಾರ್ ಸಿಗಲ್ಲ ಅಂತ ಗೊತ್ತಾಯ್ತು, ಅದಾಗ JDS ಹೋಗಿ ಸೇರ್ಕೊಂಡವ್ರೆ. ಆದರೆ JDSಗೆ ಹೇಗೆ ಅಂತಂದ್ರೆ ಕೆರೆಯಿಂದ ನೀರ್ ತಕೊಂಡೋಗಿ ಸಮುದ್ರ ತುಂಬದಂಗೆ ಲೋಕೇಶ್ವರ್ ಶಾಂತಕುಮಾರ್ JDS ಸೇರಿದ್ರು. ಬಟ್ ಅವ್ರ ಕಾನ್ಫಿಡೆನ್ಸ್ ಇದೆ, ನಾನೇನೋ ಮಾಡಿ, ಯಾಕಂದ್ರೆ ಅವ್ರು ಇಂಡಿಪೆಂಡೆಂಟ್ ಆಗಿ 13000 ಓಟ್ ತಗೊಂಡಿದ್ರು. JDS ಸೇರಿ ಈಗ ಒಂದು 25-30 ಸಾವಿರ ಓಟ್ ಇದ್ದಾರೆ ಶಾಂತಕುಮಾರ್ ಅಂತ ಅವ್ರು ಭಾವಿಸಿದ್ದಾರೆ. ಎರಡನೇದು, BC ನಾಗೇಶ್ಗೆ ವಿಜೇಂದ್ರ ಅವತ್ತು ಟಾಂಗ್ ಕೊಟ್ಟಂಗಿತ್ತು. ಹೇ, ಗಲಾಟಿ ಮಾಡ್ತಿದ್ರೆ ಹಿಂಗೆ ನಾನೇ ಬಂದ್ಬಿಡ್ತೀನಿ ತಿಪ್ಟೂರಿಗೆ ಅಂದ್ರೆ ಅವರೆಲ್ಲ ಹೇ ಕೂಗ್ತಿದ್ರು ವಿಜೇಂದ್ರ ವಿಜೇಂದ್ರ ಅಂತ. ಕೆಲವೊಂದು ಕ್ಯಾರೆಕ್ಟರ್ಗಳು ರಾಜಕಾರಣದಲ್ಲವೇ, ಗಳಿಗೆ ಸಿದ್ಧ ಅಂತ ರಾಜಕಾರಣ ಕೆಲವೊಂದು ಕ್ಯಾರೆಕ್ಟರ್ಗಳು ಹಂಗಿರ್ತವೆ. ಅಧಿಕಾರ ಸಂದರ್ಭದಲ್ಲಿ ನೀನೇ ಇಂದ್ರ ಚಂದ್ರ ಎಲ್ಲ, ಆನೆ ಇದ್ದಾಗ ಅಂಬಾರಿ ಒರೆಸಲ್ವೇ, ವಯಸ್ಸಾದಾಗ ಮೂಲೆಗೆ ತಳ್ಳಲ್ವೇ. ಹಂಗೆ ಕೆಲವೊಬ್ರು ರಾಜಕಾರಣದಲ್ಲಿ ಬಳಸ್ಕೊಂಡವ್ರೆ, ಇದ್ ಮಾಡ್ಕೊಂಡವ್ರೆ. ತಿಪ್ಟೂರು ರಾಜಕೀಯ ಚಿತ್ರಣ ಯಾಕೋ ಬೇರೆ ರೀತಿ ತಿರುಗ್ತಾ ಇದೆ. ಒಳಸುಳಿಗಳನ್ನ ಗಮನಿಸಿ. ನಾವು ಸರ್ವೆ ಹೆಂಗ್ ಮಾಡ್ತೀವಿ ಕೆಲವ್ರು ಕೇಳ್ತಾರೆ, ಜನಗಳು, ಜರ್ನಲಿಸ್ಟ್, ಕಾರ್ಯಕರ್ತರು ಮೂವರ ಅಭಿಪ್ರಾಯ ಸಂಗ್ರಹದ ಜೊತೆಗೆ ನಾವು ಒಳಗಡೆ ಇನ್ನೊಂದು ಕೈ ಹಾಕ್ತಿವಿ. ಒಂದ್ ಸ್ವಲ್ಪ ಪಕ್ಷದವ್ರದ್ದು ಮೇಲ್ನೋಟಕ್ಕೆ ಅಣ್ಣ ಗೆಲ್ಬೇಕಂತಾರೆ, ರಾತ್ರಿ ಗಾಲೆ ಅಣ್ಣಂಗ್ ಆಪಿಡಕ್ ರೆಡಿ ಆಗಿರ್ತಾರೆ. ರಾಜಕಾರಣದಲ್ಲಿ ಬೇರೆ ಬೇರೆ ನಡೆಯುತ್ತೆ. ಸೊ ಎಲ್ಲವನ್ನೂ ತಿಳಿದು ಮಾತನಾಡುತ್ತೇವೆ. ಕೆಲವೊಂದು ವಿಷಯವನ್ನು ನಿಮ್ಗೆ ಹೇಳಕ್ಕಾಗಲ್ಲ. ಈ ಹಣ್ಣು ಬಿಳಲ್ಲ ಎಷ್ಟೇ ಕಲ್ ಹೊಡೆದ್ರು ಅಂತ ಯಾಕೆ ಹೇಳ್ತೀವಿ ನಾವು? ಆಫ್ ದಿ ರೆಕಾರ್ಡ್ ಯಾಕೆ ಅಂತ ಬಿಳಲ್ಲ ಅಂತ ಹೇಳ್ತೀವಿ. ಯಾವ್ಯಾವ ಕಾರಣ ಅಂತದೇನು ಅಂತ ನಾನು ನಿಮ್ಗೆ ಹೇಳಕ್ ಹೋಗಲ್ಲ. ಕೆಲವೊಂದು ಹೇಳಂಗಿಲ್ಲ ಅವನ. ಸದ್ಯಕ್ಕೆ ತಿಪ್ಟೂರ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆ, ಎವ್ರಿಥಿಂಗ್ ಇಸ್ ಪಾಸಿಬಲ್ ಇಯರ್. ಎಲ್ಲ ಮುಗದೇ ಹೋಯ್ತು ಅಂದಾಗ ಪ್ರಾರಂಭಗಳಾಗ್ತವೆ. ಹೌದು, ಸದ್ಯಕ್ಕೆ ತಿಪಟೂರಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಫೆಬ್ರವರಿ ಸರ್ವೆ ಪ್ರಕಾರ. ಮುಂದಿನ ಕ್ಷೇತ್ರ ತುರುವೇಕೆರೆ ಕ್ಷೇತ್ರ. JDS ನ ಭದ್ರಕೋಟೆಯೂ ಹೌದು, ಬಿಜೆಪಿಯಿಂದ ಭದ್ರವಾಗಿದೆ ಅಂತ ಭಾವಿಸಿದ್ದಾರೆ ಬಿಜೆಪಿಯವರು. ಅವ್ರದ್ದು ಯಾವಾಗ ಭದ್ರ ಯಾವಾಗ ಸಡಿಲ ಅಂತ ಗೊತ್ತಾಗಲ್ಲ. ಇಲ್ಲಿ ಮಸಾಲೆ ಜಯರಾಮ್ ಬಿಜೆಪಿಯ ಶಾಸಕರು, ಮೊದಲ ಬಾರಿ MLA. ಅಂಡ್ ಕಾಂಗ್ರೆಸ್ ಇಂದ ಬೆಮೆಲ್ ಕಾಂತರಾಜು, ಹಾಗೆ JDS ಇಂದ MT ಕೃಷ್ಣಪ್ಪ, ex MLA. ಕೃಷ್ಣಪ್ಪ ಅವರು ಜೋಶಾಗಿ ಓಡಾಡಕ್ಕೆ ಈಗ ಕುಮಾರಣ್ಣ ಹೇಳವ್ರೆ, ಓಡಾಡ್ತಾವ್ರೆ. ಒಂದಷ್ಟು ಕಾರ್ಯಕರ್ತರು ಬೇರೆ ಬೇರೆ ಪಾರ್ಟಿಯಿಂದ JDS ಸೇರ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಒಂದು ಹೇಳಿಕೆಯನ್ನು ಕೊಟ್ಟರು, ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟರು, ಬ್ರಾಹ್ಮಣ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಬಿಜೆಪಿಯವರು ಅಂತ. ಲಿಂಗಾಯತರು ಅತಿ ಹೆಚ್ಚಾಗಿ ಸಪೋರ್ಟ್ ಮಾಡೋದು ಯಾರಿಗೆ? ಬಿಜೆಪಿಗೆ. ಯಡಿಯೂರಪ್ಪ KJP ಕಟ್ಟಿದಾಗ ಇದೇ ಮಸಾಲೆ ಜರಾಮ್ KJP ಕ್ಯಾಂಡಿಡೇಟ್. ತುಮಕೂರಲ್ಲಿ ಒಂದು ಕಾಂಬಿನೇಷನ್ ಇದೆ, ಒಕ್ಕಲಿಗ ಪ್ಲಸ್ ಲಿಂಗಾಯತ ಬಿಜೆಪಿಗೆ ಬಲ. ಬಟ್ ಕುಮಾರಸ್ವಾಮಿ ಹೇಳಿಕೆ ಬಿಜೆಪಿಗೆ ಒಂದಷ್ಟು ಡ್ಯಾಮೇಜ್ ಮಾಡಿದೆ. ಅದರ ಎಫೆಕ್ಟ್ ಇಲ್ಲೂ ಕೂಡ ಆಗುತ್ತೆ. ತುರುವೇಕೆರೆಯಲ್ಲಿ ತಿಪ್ಟೂರಲ್ಲಿ ಕೊಟ್ಟಂತ ವಿಜೇಂದ್ರ ಹೇಳಿಕೆ ಕೂಡ ಇಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಬ್ರಾಹ್ಮಣ ಸಮುದಾಯದ ವ್ಯಕ್ತಿ ಯಡಿಯೂರಪ್ಪ ಅವ್ರನ್ನ ಏನೋ ಸುಮ್ಮನೆ ಇಳಿಸೋರು, ಅವಮಾನ ಮಾಡಿ ಇಳಿಸೋರು ಇವರಲ್ಲ, ಬಹಳ ಕ್ವಾಟ್ಲೆ ಕೊಟ್ಟು ಇಳಿಸೋರು ಬಿಜೆಪಿ ಅವರು. ವಿಜೇಂದ್ರ ಅವರ ಮೊನ್ನೆಯ ಹೇಳಿಕೆ, ತಿಪ್ಟೂರಿನ ಹೇಳಿಕೆ, ಕುಮಾರಸ್ವಾಮಿ ಅವ್ರ ಹೇಳಿಕೆ ದೊಡ್ಡ ಮಟ್ಟಕ್ಕೆ ಇಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಮಸಾಲೆ ಜಯರಾಮ್ ಅವರು ನಾನು ಗೆದ್ದೆ ಅಂತ ಬೀಗ್ತಾ ಇದ್ರು. ಕಳೆದ ಒಂದು ತಿಂಗಳ ರಾಜಕೀಯ ಬೆಳವಣಿಗೆಯಲ್ಲಿ JDS ಗೆಲುವಿಗೆ ಮಸಾಲೆಯನ್ನ ಕುಮಾರಸ್ವಾಮಿ ಹಾಕಿದ್ದಾರೆ. ಅಂದ್ರೆ ನಾನು ರಾಜಕೀಯ ಮಸಾಲೆ, ನಾನು ಇವ್ರು ತಗೊಂಡೋಗಿ ಹಾಕೋರು ಕಬಡ್ಡಿ ಮೇಲೆ, ನೀವು ಜನ ಗೆಲುವಿಗೆ ಮಸಾಲೆ ಬೇಕಲ್ಲ, ಆ ಮಸಾಲೆಯನ್ನ ಕುಮಾರಸ್ವಾಮಿ ಅವರು ಹಾಕಿದ್ದಾರೆ. MT ಕೃಷ್ಣಪ್ಪ ಈಗ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸೊ JDS ಆಗಬಹುದು. ಯಾಕೆ JDS ಮುನ್ನಡೆ ಅಂದ್ರೆ, ಒಂದು ಕುಮಾರಸ್ವಾಮಿ ಅವರ ಹೇಳಿಕೆ, ವಿಜೇಂದ್ರ ಅವರ ಹೇಳಿಕೆ, ಲಿಂಗಾಯತರು ಬಿಜೆಪಿಯಿಂದ ದೂರ ಆಗ್ತಾರೋ ಈಕ್ವೇಶನ್ಸ್, ಇವೆಲ್ಲವೂ ಸಹ ಅಲ್ಲಿ ವರ್ಕೌಟ್ ಆಗ್ತಾ ಇದೆ. ಸೊ ಇಲ್ಲಿ MT ಕೃಷ್ಣಪ್ಪ ತುರುವೇಕೆರೆಯಲ್ಲಿ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮಸಾಲೆ ಜಯರಾಮ್ ಅವ್ರಿಗೆ ಶಾಕ್ ಮೇಲೆ ಶಾಕ್ಗಳು ಕಾದಿವೆ. ಅದು ಮುಂದೆ ಗೊತ್ತಾಗುತ್ತೆ. ಎಸ್ 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 ಮುಂದಿನ ಕ್ಷೇತ್ರ ಕುಣಿಗಲ್. ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಮುದ್ದಲ್ಮೇಗೌಡರು, ಕೃಷ್ಣಕುಮಾರ್ ಇಬ್ಬರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಮುದ್ದಲ್ಮೇಗೌಡರಿಗೆ ಬಹುತೇಕ ಟಿಕೆಟ್ ಹಾಕಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ಸಿಟ್ಟಿಂಗ್ MLA ಕಾಂಗ್ರೆಸ್ನ ರಂಗನಾಥ್ ಅವ್ರಿಗೆ ಟಿಕೆಟ್ ಕೊಡ್ತಾರೆ DK ಶಿವಕುಮಾರ್ ಅವರ ಸಂಬಂಧಿ ಅಲ್ವಾ, ಸೊ ಕೊಡಲೇಬೇಕು. ಸೊ BB ರಾಮಸ್ವಾಮಿ ಗೌಡರು ಕೇಳ್ತಾ ಇದ್ದಾರೆ ಟಿಕೆಟ್ ಹಂಗೂ ಕೊಡಿ ಅಂತ, ಗೊತ್ತಿಲ್ಲ ಅವ್ರಿಗೆ ಟಿಕೆಟ್ ಸಿಗುತ್ತೋ ಇಲ್ಲ ಅಂತ, ಬಟ್ ರಂಗನಾಥ್ ಅವ್ರಿಗೆ ಟಿಕೆಟ್ ಫಿಕ್ಸ್ ಆಗುತ್ತೆ. ಇನ್ನು ನಾಗರಾಜ JDS ಇಂದ ಅನೌನ್ಸ್ ಆಗಿದೆ. ಇಲ್ಲಿ ಜೋರಾಗಿ ಒಂದು ರೀತಿ ರಣಕಣ ತ್ರಿಕೋಣ ಸ್ಪರ್ಧೆನೂ ಆಗಿದೆ. ಈಗ ತ್ರಿಕೋಣ ಸ್ಪರ್ಧೆ ಬಿಜೆಪಿ JDS ಕಾಂಗ್ರೆಸ್ ಯಾರು ಗೆಲ್ತಾರಪ್ಪ ಅನ್ನೋ ಒಂದು ಕುತೂಹಲ ಇದೆ. ಬಿಜೆಪಿ ಹೆಸರು ಮಿಸ್ ಆಗ್ಬಿಟ್ಟಿದೆ ಬಿಜೆಪಿಯಿಂದ ರಾಜೇಶ್ ಗೌಡ ಅಂದ್ರೆ ಟಿಕೆಟ್ ಅನ್ನ ತಂದೇ ಬಿಡ್ತೀನಿ ಅಂತ ಹೇಳ್ಕೊಂಡು ಹೊಡ್ತಾವ್ರೆ. ಹಿಂಗಂದ್ರೆ ಈ ಕೃಷ್ಣಕುಮಾರ್ ಮತ್ತೆ ರಾಜೇಶ್ ಗೌಡ, ಮುದ್ದನ್ಮೇಗೌಡರು MP ಗೆ ನಾವ್ MLA ಗೆ ಅಂತ ಕೃಷ್ಣಕುಮಾರ್ ಹೇಳೋದು, ರಾಜೇಶ್ ಗೌಡನ ಅಷ್ಟೇ MLA ನಾನು MP ಗೆ ಮುದ್ದನ್ಮೇಗೌಡರು ಅಂತ. ಗೊತ್ತಿಲ್ಲ MLA ಟಿಕೆಟ್ ಕನ್ಫರ್ಮ್ ಮಾಡ್ಕೊಂಡೆ ಮುದ್ದನ್ಮೇಗೌಡರು ಪಾರ್ಟಿ ಸೇರವ್ರೆ, ಅದಕ್ಕೆ ರಾಜೇಶ್ ಗೌಡರು ಸ್ವಲ್ಪ ಸೆಲೆಕ್ಟ್ ಆಗಿದ್ದಾರೆ. ಈಗ ಯಾರು ಏನೇ ಹೇಳಿದರು ಮುದ್ದನ್ಮೇಗ, ಯಾಕಂದ್ರೆ 3 ಸಲ ಸೋತವ್ರು ಕೃಷ್ಣಕುಮಾರ್, ಅವ್ರ ಬ್ರದರ್ ಅಪೋಸಿಟ್. ಕೆಲವ್ರು ಹೇಳ್ತಾರೆ ಅವರು ಫಿಕ್ಸ್ ಮಾಡ್ಕೊಬಿಟ್ಟವ್ರೆ ಹಾಗಾಗಿ ಹಿಂಗ್ ಮಾಡ್ಕೊತಾರೆ ಹೇಳ್ತಾರೆ. ಬಟ್ ಬಿಜೆಪಿಯಿಂದ ಮುದ್ದನ್ಮೇಗೌಡರು, ಕಾಂಗ್ರೆಸ್ ಇಂದ ರಂಗನಾಥ್ ಫಿಕ್ಸ್, ಅಲ್ಲೇನ್ ಡೌಟ್ ಏನಿಲ್ಲ. ರಾಮಸ್ವಾಮಿಗೌಡರು ಆಮ್ ಆದ್ಮಿ ಪಾರ್ಟಿ ಖಾಲಿ ಇರಬೇಕು, ಹೋದ್ರು ಹೋಗ್ಲಿ ಅಲ್ಲಿ ಅಲ್ಲೇ ಇನ್ನೇನು. ಅಂಡ್ JDS ಇಂದ ನಾಗರಾಜ್ ಟಿಕೆಟ್ ಘೋಷಣೆ ಆಗಿದೆ. ಇಲ್ಲಿ ಮುದ್ದನ್ಮೇಗೌಡರಿಗೆ ಇಬ್ರು ಅವರಲ್ಲ, ರಾಜೇಶ್ ಗೌಡ ಕೃಷ್ಣಕುಮಾರ್ ಸೇರಿ ಸಪೋರ್ಟ್ ಮಾಡಿದ್ರೆ ಭಾರಿ ಬಹುಮತದಲ್ಲಿ ಮುದ್ದನ್ಮೇಗೌಡರು ಗೆಲ್ಲಬಹುದು, ಭಾರಿ ಬಹುಮತದಲ್ಲಿ ಗೆಲ್ಲಬಹುದು. ಬಟ್ ಸದ್ಯಕ್ಕೆ ಸಾಧ್ಯ ಅಂತ ಸಾಧ್ಯ ಆಗ್ತಾ ಇಲ್ಲ ಸದ್ಯಕ್ಕೆ. ರಂಗನಾಥ್ ಏನಾಗಿದೆ ಅಂತಂದ್ರೆ ಈ ರಾಮಸ್ವಾಮಿ ಗೌಡರು ಸೇರಿದಂತೆ ಈ ಮುದ್ದನ್ಮೇಗೌಡರು ಪಾರ್ಟಿ ಬಿಟ್ಟಿದ್ದು, ಇವೆಲ್ಲ ಏನಾಗುತ್ತೆ ಸಮಾಧಾನ ಇದೆ. ಆಮೇಲೆ ರಂಗನಾಥ್ ಏನು ಅಂತಂದ್ರೆ ಕೆಲಸಗಾರ ಆಗಿರ್ಬೇಕು, ಬರೀ ರಿಪೋರ್ಟ್ ಟೈಪ್ ಇಲ್ಲಿ ಮೊಬೈಲ್ ಹಿಡ್ಕೊಂಡು ಲೈವ್ ಮಾಡೋದು ಮಾಡೋದೆಲ್ಲ ಮಾಡ್ತಾರೆ. ಅಂದ್ರೆ ಕುಣಿಗಲ್ ಜನ ನಿರೀಕ್ಷೆ ಮಾಡ್ತಿರೋದೇನು, ಕುಣಿಗಲ್ ಅವ್ರು ರಾಜಕೀಯ ಮಾಡ್ಬೇಕು ಅಂತ, ಕನಕಪುರದವ್ರು ರಾಜಕೀಯ ಮಾಡ್ಬೇಕು ಅಂತಲ್ಲ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿದ್ರು. ಇಲ್ಲಿ ಏನು ಅಂದ್ರೆ ಈ DK ಸುರೇಶ್ ಹೆಚ್ಚು ಅವಳಿ ಇಟ್ಟಂಗೆ ಈ ಕ್ಷೇತ್ರಕ್ಕೆ, ಹಾಗಾಗಿ ಅದೊಂದು ಸಿಟ್ಟಿದೆ ಕಾಂಗ್ರೆಸ್ ಅವ್ರಿಗೂ ಮತ್ತೆ ಬೇರೆಯವ್ರಿಗೂ, ಸ್ವಲ್ಪ ನೆಗೆಟಿವ್ ಜನಕ್ಕೆ. ಅಂಡ್ ನಾಗರಾಜಯ್ಯ ಕಡೆ ಚುನಾವಣೆ, ಮುದ್ದನ್ಮೇಗೌಡರು ಕಡೆ ಚುನಾವಣೆ. ಇಲ್ಲೇನಾದ್ರೂ ನಾಗರಾಜಯ್ಯ ಬದಲು ಅವ್ರ ಮಕ್ಳಿಗೆ ಕೊಟ್ಟಿದ್ರೆ ಡಿಕ್ಲೇರ್ ಇವಾಗಲೇ ಮುದ್ದನ್ಮೇಗೌಡರು ಚುನಾವಣೆ ಮಾಡ್ಕೊತಾರೆ ಅಂತ. ಬಟ್ ಮುದ್ದನ್ಮೇಗೌಡ ವರ್ಸಸ್ ನಾಗರಾಜಯ್ಯ ಚುನಾವಣೆ ಆಗುತ್ತೆ ಈಗ, ಅವ್ರಿಬ್ರಿಗೂ ಕಡೆ ಚುನಾವಣೆಗಳು. ಸೊ ಹೀಗಾಗಿ ಇಲ್ಲೇನು ಅಂತಂದ್ರೆ ಅಲ್ಪ ಮುನ್ನಡೆಯನ್ನ ನಾಗರಾಜಯ್ಯ ಕಾಯ್ದುಕೊಂಡಿದ್ದಾರೆ. ಟಿಕೆಟ್ ಯಾರಿಗೆ ಕೊಟ್ಟರು ನಾವು ಚುನಾವಣೆ ಮಾಡ್ತೀವಿ ಬಿಜೆಪಿಗೆ ಅಂತ ರಾಜೇಶ್ ಗೌಡ, ಕೃಷ್ಣಕುಮಾರ್, ಮುದ್ದನ್ಮೇಗೌಡ ಪ್ರಮಾಣ ಮಾಡಿದ್ರೆ ಮುಂದಕ್ಕೆ ಬೇರೆ ಕತೆ ಆಗ್ಬೋದು. ಬಟ್ ಸದ್ಯಕ್ಕೆ JDS ಕುಣಿಗಲ್ ಅಲ್ಲಿ ಸೇಫ್. ಏನು ಮುಂದಿನ ಕ್ಷೇತ್ರ ತುಮಕೂರು ನಗರ ಕ್ಷೇತ್ರ. ಜ್ಯೋತಿ ಗಣೇಶ್ ಹಾಲಿ ಶಾಸಕರು ಮತ್ತೆ ಸೊಗಡು ಶಿವಣ್ಣ ಮಾಜಿ ಮಂತ್ರಿಗಳು ಮತ್ತೆ ಶಾಸಕರು ಅವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಬಿಜೆಪಿಯಿಂದ. ಕಾಂಗ್ರೆಸ್ ಇಂದ ಅಟಿಕಾ ಬಾಬು ಕೊಡಬೇಕು ಅಂತ ಒಂದು ಚರ್ಚೆ ಕೇಳ್ತಿದಾರಂತೆ, ಕೇಳ್ತಾವ್ರೆ. ಬಟ್ ಅಟಿಕಾ ಬಾಬು ಯಾರ ಟೀಮು? KPCC ಅಧ್ಯಕ್ಷ ಈಗ ಹೆಂಗೈತೆ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಯಾರೀಗ? ಅದು T20 ಬೇರೆ ಇದ್ದಾರೆ, ಕ್ರಿಕೆಟ್ ಬೇರೆ ಇದ್ದಾರೆ. ಮಾಮೂಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್. ರೋಹಿತ್ ಶರ್ಮಾ ಬಂದ್ಬಿಟ್ಟು ಇನ್ನು ಉಳಿದವ್ರ ಅಚ್ಚರ ಇಸ್ಕೊಂಡು ನೀನ್ ಯಾ ಟೀಮ್ ನೀನೇ ಟೀಮ್ ಅವನು ವಿರಾಟ್ ಕೊಹ್ಲಿ ಟೀಮಾ ಅಥವಾ ಇನ್ನು ಹಾರ್ದಿಕ್ ಪಾಂಡ್ಯ? ರೋಹಿತ್ ಶರ್ಮಾ ಕ್ಯಾಪ್ಟನ್ ಅಲ್ವಾ, ಅವ್ನು ಬಂದ್ಬಿಟ್ಟು ಉಳಿದ ಅಚ್ಚರ ನೀನ್ ಯಾ ಕಾಂಗ್ರೆಸ್ ಸನ್ನಿವೇಶ ಹಂಗಾಗ್ಬಿಟ್ಟೈತೆ. ಅಂದ್ರೆ DK ಶಿವಕುಮಾರ್ ಒಂದು ಕನ್ಫ್ಯೂಷನ್, ಗೆದ್ಮೇಲೆ ನನಗ್ ಕೈ ಎತ್ತರ ಸಿದ್ದರಾಮಯ್ಯ ಕೈ ಎತ್ತರ ಅಂತ. ಇಲ್ಲಿ ಏನು ಅಂದ್ರೆ ನನ್ನ ಕೈ ಚುನಾವಣೆ ಮಾಡಕ್ಕಾಗಲ್ಲ ಅಂತ ರಫೀಕ್ ಅಹಮದ್ ಅಂದ್ರೆ ಸಾಕು ಅಂತ ಅವ್ರು ಇದ್ದಾರೆ. ಈ ಶಶಿ ಹುಲಿಕುಂಟೆ ಎಲ್ಲ ತೇಲಿ ಬರ್ತಿದೆ. ಬಟ್ ಕಾಂಗ್ರೆಸ್ ಫೈಟ್ ಮಾಡಬೇಕು ಅಂದ್ರೆ ಅಟಿಕಾ ಬಾಬು ಕೊಡಬೇಕು ಅನ್ನೋ ಚರ್ಚೆನೂ ಇದೆ. ಕೇಳಿದ್ರು ಅದು ಕೊಡ್ಲಿಲ್ಲ ಅವ್ರಿಗೆ, ಆ ಕಾರಣ. ಇನ್ನು JDS ಇಂದ ಗೋವಿಂದ್ ರಾಜು, ಸೊಗಡು ಶಿವಣ್ಣ ಟಿಕೆಟ್ ಆಗೇ ಬಿಡ್ತು, ಜ್ಯೋತಿ ಗಣೇಶ್ ಬೇರೆ ಪಾರ್ಟಿಗೆ ಹೋಗ್ಬಿಟ್ರಂತೆ. ಕಾಂಗ್ರೆಸ್ ಅಲ್ಲಿ ಅವಕಾಶ ಇದೆ ಜ್ಯೋತಿ ಗಣೇಶ್ ಹೋದ್ರೆ. ಏನೊಂದು ಬಿಜೆಪಿಯಲ್ಲಿ ಇರ್ತೀನಪ್ಪ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ತರ್ತೀನಿ ಅಂತ ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿದಾರೆ ಜ್ಯೋತಿ ಗಣೇಶ್. ಬೇಸಿಕಲಿ ಇಂಜಿನಿಯರ್, ಒಳ್ಳೆ ನಾಲೆಡ್ಜ್ ಇದೆ ಮನುಷ್ಯನಿಗೆ. ಬಟ್ ಬಿಜೆಪಿ ಸೊಗಡು ಶಿವಣ್ಣ ಕೂಡ ಸ್ವಾಗತ ಹೇಳ್ತಾರೆ. ಇಲ್ಲ ಬಿಜೆಪಿ ಸೊಗಡು ಶಿವಣ್ಣನೇ ಕರ್ಕೊಂಡು ಬಿಜೆಪಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು ಕೊಡಬಹುದು, ಶಿವಣ್ಣದೇನಿಲ್ಲ. ಯಾಕೆ ಯಾರ್ಯಾರನೋ ಕಿರಣ್ ಕುಮಾರ್ ಹೋಗಿಲ್ವೇ ಪಕ್ಕ ಬಿಜೆಪಿಗ, ಇವ್ರಿಗೂ ಕ್ಯಾಚ್ ಹಾಕೋದ್ರೆ ಹಾಕ್ಬೋದು DK ಶಿವಕುಮಾರ್, ನೋಡ್ಬೇಕು. ಬಟ್ ಸದ್ಯಕ್ಕೆ ಬಿಜೆಪಿಯ ಜ್ಯೋತಿ ಗಣೇಶ್ ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ತುಮಕೂರು ನಗರದಲ್ಲಿ. ಮುಂದೆ ಎಸ್ ಇನ್ನ ತುಮಕೂರು ಗ್ರಾಮೀಣ, ತುಮಕೂರು ರೂರಲ್ ಕ್ಷೇತ್ರ. ಸುರೇಶ್ ಗೌಡರು ಕೇಳ್ತಿದ್ದಾರೆ, ಅವರೇ ಬಿಜೆಪಿಯಿಂದ ಟಿಕೆಟ್. ಅಲ್ಲಿ ಶಾಸಕರು JDS ಇಂದ ಗೌರಿಶಂಕರ್ ಅವ್ರಿಗೆ ಕೊಡ್ತಾರೆ, ಬಿಜೆಪಿಯಿಂದ ಸುರೇಶ್ ಗೌಡರು. ಬಿಜೆಪಿ ವರ್ಸಸ್ JDS ಕಿತ್ತಾಟದ ನಡುವೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಗೊಂದಲ ಇದೆ. ಯಾರು ಆಗಬೇಕು ಅಂತ ನಿಂಗಪ್ಪ ಅವರು ಸೇರ್ಕೊಂಡ್ರು ಜೆಡಿಎಸ್ ಬಿಟ್ಟು. ಆಮೇಲೆ ಯುವ ಮುಖಂಡ ಒಂದ್ ಸ್ವಲ್ಪ ವಕೀಲ ಹೆಂಗ್ ವಕೀಲ ಸೂರ್ಯ ಮುಕುಂದ್ ರಾಜ್ ಇದಾರೆ, ಶ್ರೀನಿವಾಸ್ ಅವರೇನೋ ಏನೋ ಸಾಕು ಅಂದ್ರಂತ. ಸೂರ್ಯ ಮುಕುಂದ್ ರಾಜು ಡಿ ಕೆ ಶಿವಕುಮಾರ್ ನೀಲಿ ಗಣ್ಣಿನ ಹುಡುಗ, ಬ್ಲೂ ಐ ಬಾಯ್, ಸಿಕ್ಕಾಪಟ್ಟೆ ಕಾಣಿಸ್ಕೊಳ್ತಿರ್ತಾರೆ ವಕೀಲಿ ವಿಚಾರವಾಗಿ ಕೆಲವೊಂದಿಷ್ಟು ಮಾಧ್ಯಮಗಳ ಮುಂದೆ. ಬ್ಯಾಕ್ ಎಂಡ್ ಅಲ್ಲಿ ಏನೇನ್ ಕೆಲಸ ಮಾಡ್ಬೇಕು ಅವೆಲ್ಲ ಮಾಡುವಂತ ಕೆಪಾಸಿಟಿ ಸೂರ್ಯ ಮುಕುಂದ್ ರಾಜ್ಗೆ ಐತೆ. ಸೂರ್ಯ ಮುಕುಂದ್ ರಾಜು ಯಾರ್ಯಾರ ಸಂಪರ್ಕದಲ್ಲಿ ಅವ್ರೆ ಏನೇನ್ ಮಾಡ್ತಾರೆ ಎಲ್ಲ ಗೊತ್ತಿರೋ ಮ್ಯಾಟರ್ಗಳೇ. ಬಟ್ ಇಲ್ಲೇನೋ ಸುರೇಶ್ ಗೌಡ ವರ್ಸಸ್ ಗೌರಿಶಂಕರ್ ಫೈಟ್. ಇಲ್ಲೇನು ಕಾಂಗ್ರೆಸ್ಗೆ ಅಂದ್ರೆ ಈ ಸಾರಿ ಗಟ್ಟಿ ಅವ್ರಿಗೆ ಟಿಕೆಟ್ ಕೊಟ್ಟು ನೆಕ್ಸ್ಟ್ ಟೈಮ್ ಗೆಲ್ಲಬೇಕು ಅನ್ನೋ ಸ್ಟ್ರಾಟಜಿ ಇದೆ. ಇಲ್ಲೇನೋ ಅಂದ್ರೆ ಗೌರಿಶಂಕರ್ ಸುರೇಶ್ ಗೌಡ, ಸುರೇಶ್ ಗೌಡ್ರಿಗೆ ಅವಕಾಶ ಇತ್ತು. ಏನಾಗುತ್ತೆ ಕೆಲವೊಂದು ಟೈಮು ಅತಿಯಾದ್ರೆ ಅಮೃತವು ವಿಶ್ವಂತೆ. ಹಾಗಾಗಿ ಕೆಲವೊಂದು ಟೈಮ್ ನಾವು ಆಡುವ ಮಾತುಗಳು ಇದಾಗುತ್ತೆ. ಚೆನ್ನಾಗಿತ್ತು ಯಾವ್ದೋ ಕೋಲೆಕ್ ಸುಪಾರಿ ಅವು ಇವು ಅಂತೇನೋ ಹೇಳ್ಕೊಂಡು ಹೋದ್ರಲ್ಲ, ಅವ್ರು ಸ್ವಲ್ಪ ಅದಕ್ಕೂ ಮೊದಲೇ ಚೆನ್ನಾಗಿತ್ತು. ಯಾವಾಗ ಈ ಕಂಪ್ಲೇಂಟು ಕೇಸು ಆದಿ ಬೀದಿ ರಂಪಾಟ ಆಯ್ತು ಅದಾಗಿಂತ ಉಲ್ಟಾಗಕ್ ಶುರುವಾಯ್ತು. ಜಿನಿಯನ್ ನಿಜವಾಗ್ಲೂ ನಿಮ್ಮ ಆತರ ಪ್ರಕರಣ ಇದೆಯಾ, ಗೋ ಹೆಡ್, ಸುಮ್ನೆ ಎಳ್ಕೊಂಡು ಹಾಳು ಮಾಡ್ಕೋಬಾರ್ದು. ನೋಡೋಣ ಆ ಒಂದು ಹೇಳಿಕೆ, ಆ ಒಂದು ಪ್ರಕರಣಗಳ ನಮ್ಗೆ ಡ್ಯಾಮೇಜಾ ಪ್ಲಸ್ ಅಂತ ಆಲೋಚನೆ ಮಾಡಬೇಕಾಗಿತ್ತು. ಬಟ್ ಯಾಕೋ ಅವೆಲ್ಲವೂ ಕೂಡ ಒಂದ್ ಸ್ವಲ್ಪ ಚೆನ್ನಾಗಿತ್ತು ಸುರೇಶ್ ಗೌಡ್ರಿಗೆ, ಈಗ ಒಂದ್ ಸ್ವಲ್ಪ ಉಲ್ಟಾ ಆಗಕ್ ಶುರುವಾಗಿದೆ. ಗೌರಿಶಂಕರ್ ಪರವಾಗಿ ಗೌರಿಶಂಕರ್ ಏನ್ ಗೌರಿಶಂಕರ್ ಮನೇಲಿ ಮಲ್ಕೊಂಡ್ರೆ ಗೆದ್ಬಿಡ್ತಾರೆ ಅಂತ ಏನಿಲ್ಲ, ಪ್ರಚಾರ ಮಾಡಬೇಕು, ಮಾಡ್ತಿದ್ದಾರೆ. ನಾನು ಹೇಳ್ತೀನಿ 15 ದಿನಕ್ಕೊಂದ್ಸರಿ ಟ್ರೆಂಡ್ ಚೇಂಜ್ ಆಗುತ್ತೆ. ನಾವು ತಿಂಗಳಿಗೊಂದ್ಸರಿ ಸರ್ವೆ ಕೊಡೋದು. ಈಗ್ಲೂ ಸುರೇಶ್ ಗೌಡ್ರಿಗೆ ಅವಕಾಶ ಇದೆ, ಬದಲಾಗಬೇಕು, ಕೋಪ ಕಡಿಮೆ ಮಾಡ್ಕೋಬೇಕು, ಕೂಲಾಗಿರ್ಬೇಕು ಮನುಷ್ಯ. ಗೌರಿಶಂಕರ್ ಸುರೇಶ್ ಗೌಡ್ರಿಗಿಂತ ಸ್ವಲ್ಪ ಮುನ್ನಡೆ. ಇಲ್ಲನಲ್ಲ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ನೆಪ ಮಾತ್ರಕ್ಕೆ ಸುರೇಶ್ ಗೌಡ ವರ್ಸಸ್ ಗೌರಿಶಂಕರ್ ಫೈಟ್. ಇಲ್ಲಿ ಸೂರ್ಯ ಮುಕುಂದ್ ರಾಜ್ ಗ್ಯಾಪಲ್ ಕಾಯ್ತವ್ರ ಅವಕಾಶ ಆದ್ರೆ ನಾನು ಒಂದು ಆಟ ಆಡ್ಬಿಡೋಣ ಅಂತ. ಅವ್ರು ಗೊತ್ತು ನಾನು ಈ ಸರ್ ಆಗಲ್ಲ, ನಂದು ರಿಸಲ್ಟ್ ಮುಂದಕ್ಕೆ ನೋಡೋಣ ಅಂತ ಅವ್ರು ಟವಲ್ ಹಾಕೊಂಡು ಕೂತವ್ರೆ. ಅಂದ್ರೆ ನೆಕ್ಸ್ಟ್ ನಾನು ಗೆಲ್ಲಬೇಕು. ಬಟ್ ಗೌರಿಶಂಕರ್ ಹಾಗೂ ಸುರೇಶ್ ಗೌಡ ನಡುವಿನ ಕಾಳಗದಲ್ಲಿ ಅಲ್ಪ ಮುನ್ನಡೆಯನ್ನು ಗೌರಿಶಂಕರ್ ಕಾಯ್ದುಕೊಂಡಿದ್ದಾರೆ. ಬಿಜೆಪಿ ಹೈಕಮಾಂಡ್ ಇದೆಯಲ್ಲ, ಕ್ಯಾಂಡಿಡೇಟ್ ಅರ್ಧ ಚುನಾವಣೆ ಮಾಡಿದ್ರೆ ಅರ್ಧ, ಇನ್ನು ಉಳಿದ ಅರ್ಧ ಹೈಕಮಾಂಡ್ ಚುನಾವಣೆ ಮಾಡುತ್ತೆ. ಬಿಜೆಪಿ 13 ಗೆದ್ದಿತ್ತಿಲ್ಲಿ, ಯಾಕೆ ಕಳ್ಕೋಬೇಕು ಇದನ್ನ ಅಂತ ಬಿಜೆಪಿ ಹೈಕಮಾಂಡ್ ಸ್ಟ್ರಾಟಜಿ ವರ್ಕೌಟ್ ಮಾಡಿದ್ರೆ ಸುರೇಶ್ ಗೌಡರು ವಿಧಾನಸೌಧ ಮೆಟ್ಲತ್ತಾರೆ. ಬಟ್ ಇನ್ನು ಮಾಡಿಲ್ವಲ್ಲ ಅವರು. ಸದ್ಯಕ್ಕೆ ಗೌರಿಶಂಕರ್ ತುಮಕೂರು ಗ್ರಾಮಾಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಎಸ್, ಇನ್ನ ಮುಂದಿನ ಕ್ಷೇತ್ರ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ, ಪರಮೇಶ್ವರ ಅವರ ಕ್ಷೇತ್ರ. ಪರಮೇಶ್ವರ ಅವರು ಕಾಂಗ್ರೆಸ್ನಿಂದ ಸೀಟಿಂಗ್ MLA, ಸೊ ನೆಕ್ಸ್ಟ್ ಅವರೇ ಅಲ್ಲಿ ಸ್ಪರ್ಧೆ ಮಾಡ್ತಾರೆ. JDS ಇಂದ ಮಾಜಿ MLA ಸುಧಾಕರ್ ಲಾಲ್, ಬಿಜೆಪಿಯಿಂದ ಮುನಿಯಪ್ಪ ವರ್ಸಸ್ ಅನಿಲ್ ಕುಮಾರ್ ಇದೆ. ಯಾರು ಟಿಕೆಟ್ ಕೊಡ್ತಾರೆ ನೋಡಬೇಕು. ಮುನಿಯಪ್ಪ ಅವರು ಅಲ್ಲಿ ನಾನು ಕೆಲಸ ಮಾಡಿ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ. ಅನಿಲ್ ಕುಮಾರ್ IAS ಆಫೀಸರ್ ನಿವೃತ್ತಿಯಾಗಿದ್ದಾರೆ. ಸೊ ಅವರು ಪಕ್ಷ ಸೇರ್ಪಡೆ ಆಗಿ ಟಿಕೆಟ್ ಕೇಳ್ತಿದ್ದಾರೆ. ಸೊ ಬಿಜೆಪಿ ದೊಡ್ಡ ಮಟ್ಟ ಸ್ಟ್ರಾಂಗ್ ಇಂತ ಹೆಚ್ಚಾಗಿ ಕಾಂಗ್ರೆಸ್ ವರ್ಸಸ್ JDS ಕ್ಷೇತ್ರ ಇದು. ನಾನು ಹೇಳೋದು ಅದು ಎಂಥದೇ ದೊಡ್ಡ ತಳಿಯಾಗಿರ್ಲಿ ಭತ್ತ ಬೆಳೆಯಕ್ಕೆ 1 ತಿಂಗಳಲ್ಲಿ ಹಾಕ್ಬಿಟ್ಟು ನಾಳೆ ಕುಯ್ಬೇಕು ಅಂದ್ರೆ ಆಗಲ್ಲ. ಹೊಟ್ಲ ಹಾಕ್ಬೇಕು, ಪೈರು ಬತ್ತ ನಾಟಿ ಮಾಡ್ಬೇಕು, ಕಳೆ ಗಿಳೆ ಇಳಕ್ಕೆ ಉಪ್ಪು ಗೊಬ್ಬರ ಹಾಕದ್ಮೇಲೆ ಬರ್ತದೆ. ಅನಿಲ್ ಕುಮಾರ್ ಎಂತ ದೊಡ್ಡ ಆಫೀಸ್ ಆಗಿರ್ಬಹುದು, ಕ್ಷೇತ್ರದಲ್ಲಿ 2 ವರ್ಷ 3 ವರ್ಷ ಓಡಾಡದೆ ಬಂಡವಾಳ ಹಾಕ್ತೆ ಸಂಘಟನೆ ಮಾಡದೆ ಯಾರು ಚುನಾವಣೆ ಮಾಡಕ್ಕಾಗಲ್ಲ, ಸೊ ಹಾಗಾಗಿ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ JDS ನಡುವಿನ ಹಣಾಹಣಿ ಇದೆ. ಇಲ್ಲಿ ಸುಧಾಕರ್ ಲಾಲ್ ಸರಳ ಮತ್ತೆ ಸಜ್ಜನಿಕೆ ರಾಜಕಾರಣಿ. ಪರಮೇಶ್ವರ್ ಈಗ ನೋಡಿ, ಪರಮೇಶ್ವರ್ ಅವ್ರ ತಂದೆ ಎಲ್ಲ ದೊಡ್ಡ ಇದ್ ಮಾಡಿದಲ್ಲ, ತುಮಕೂರು ಜಿಲ್ಲೆಯಲ್ಲಿ ಶ್ರೀಮಂತ ವ್ಯಕ್ತಿ ಅಲ್ವಾ. ಎಷ್ಟು ಜನಕ್ಕೆ ಫ್ರೀ ಎಜುಕೇಶನ್ ಕೊಡ್ತಾ ಇದಾರೆ. ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಕಲೆ ಇದೆಯಲ್ಲ ಅದೆಲ್ಲ ಫ್ರೀ ಕೊಡ್ತಾವ್ರ? ಫ್ರೀ ಏನು ಕೊಡಲ್ಲ. ಯಾಕೆ? ಮೀಸಲು ಕ್ಷೇತ್ರ ನಿಲ್ತಾ ಇರೋದು. ಹೌದು, ದುಡ್ಡಿದೆ ತಾನೆ. ಪ್ರಾರಂಭ ಎಲ್ಲಿಂದ ಆಗ್ಬೇಕಾಯ್ತು? ದುಡ್ಡಿಗೇನಾರ ದರಿದ್ರ ಇದೆಯಾ? ಕಡಿಮೆ ಏನು ಇಲ್ವಾ? ಇಲ್ಲ, ಎಲ್ಲಿ ಬೇಕಾದ್ರೆ ನಿಂತ್ಕೊಂಬೋದು ಅವರು. ಆಕ್ಚುಲಿ ಕ್ಷೇತ್ರ ಬಿಡಬೇಕಿತ್ತಲ್ಲ, ಬೇರೆ ಕ್ಷೇತ್ರಕ್ಕೆ ಬರಬೇಕಾಗಿತ್ತು, ಜನರ ಕ್ಷೇತ್ರ ಬರಬೇಕಾಗಿತ್ತು. ಬಲಿತವ್ರೆ ಇಲ್ಲಿ. ನಿಜವಾಗಿಯೂ ಆ ಮೀಸಲಾತಿ ಆಗ್ಬೇಕಾದಂತ ಲಾಭ ಆಗಿಲ್ಲ ಅನ್ನೋ ಚರ್ಚೆ ಇದೆಯಲ್ಲ, ಅದಿದೆ. ಪರಮೇಶ್ವರ್ ಎಲ್ಲಾ ರೀತಿಯಲ್ಲೂ ಸ್ವಾತಂತ್ರ್ಯ ಇದ್ದು ಎಷ್ಟು ಬೇಕಾದ್ರೆ ಖರ್ಚು ಮಾಡುವ, ದುಡ್ಡಿದೆ ಅವ್ರ ಹತ್ರ. ಬಟ್ ಅಲ್ಲಾರು ಮತ್ತೊಬ್ಬ ದಲಿತ ನಾಯಕನಿಗೆ ಅವಕಾಶ ಮಾಡಬೇಕಾಗಿತ್ತು. ಬಟ್ ಎನಿಹೌ ಒಂದಷ್ಟು ಸಾಮಾಜಿಕ ಕಳಕಳಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಸಿಎಂ ಅಭ್ಯರ್ಥಿ ಅಂತ ಬೇರೆ ಹೇಳ್ತಿದ್ದಾರೆ. ಈಗ ಅವೆಲ್ಲ ಮಾಡಿದ್ರೆ ಮೀರ್ ಬೆಳಿಬಹುದು. ಈಗ ಸಾಮಾನ್ಯ ಒಬ್ಬ ದಲಿತ ಕುಟುಂಬದವನು ಬಂದ್ರೆ ಅವ್ನ ಜೀವನ ಮಾಡೋದ್ ಕಷ್ಟ, ಅವನ ಹತ್ರ ಹೇಳಕ್ಕಾಗಲ್ಲ. ಇವ್ರ ಹತ್ರ ಎಲ್ಲಾ ಇದೆಯಲ್ಲ, ಸಮುದ್ರದಷ್ಟು ಇದೆಯಲ್ಲ. ಸಿಎಂ ಆಗ್ಬೇಕು ಅನ್ನೋ ಆಕಾಶದಷ್ಟು ಆಸೆ ಇರ್ಬೇಕಾದ್ರೆ ಸಮುದ್ರದಷ್ಟು ಸವಾಲುಗಳನ್ನು ಫೇಸ್ ಮಾಡುವಂತ ಸರ್ವಿಸ್ ಮಾಡುವಂತ ಬೆಳಗಾವಿ ರಾಜಕಾರಣಕ್ಕೆ ಹೋದಾಗ ನಮಗೆ ರಮೇಶ್ ಜಾರಕಿಹೊಳಿ ಎಲ್ಲ ಮೀಸಲು ಕ್ಷೇತ್ರದಿಂದ ಮಾಮೂಲಿ ಜನಕ್ಷೇತ್ರ ನಿಂತ್ಕೊಂಡು ಗೆಲ್ತಾರೆ ಮಾಡ್ತಾರೆ ಹಂಗೆ ಹಾಗಾಗಿ ಅದರ ಮಾಡಬೇಕಿತ್ತು ಬಟ್ ಹಾಗಾಗಿ ಕೊರಟಗೆರೆ ಸ್ವಲ್ಪ ಮುನ್ನಡೆ ಪರಮೇಶ್ವರ್ ನೆಕ್ಸ್ಟ್ ಮಂತ್ ಏನು ಬೇಕು ನೆಕ್ಸ್ಟ್ ಫೈಟ್ ಇದೆ ತುಂಬಾ ಟೆಕ್ ಫೈಟ್ ಇದೆ ಬೇಕಲ್ಲ ವರ್ಸಸ್ ಪರಮೇಶ್ವರ್ ಈ ಕ್ಷಣಕ್ಕೆ ಪರಮೇಶ್ವರ್ ಸ್ವಲ್ಪ ಬಿಜೆಪಿ ಅವರೇನ ಮ್ಯಾಜಿಕ್ ಮಾಡ್ಬಿಡ್ತಾರೆ ಅಂತಿತ್ತು ಮುನಿಯಪ್ಪ ಅನಿಲ್ ಕುಮಾರ್ ಏನು ನಡೀತಾ ಇಲ್ಲ ಅವರ ಕಿತ್ತಾಡ್ತಿದ್ದಾರೆ ಸ್ವಲ್ಪ ಪರಮೇಶ್ವರ್ ವರ್ಸಸ್ ಸುಧಾಕರ್ ಅಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಡುವೆ ಹಣಾಹಣಿ ಸುಧಾಕರ್ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾವ್ರೆ ಪ್ರಯತ್ನ ಮಾಡ್ತಾವ್ರೆ ಪರಮೇಶ್ವರ್ ಕೂಡ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಾವ್ರೆ ಸದ್ಯಕ್ಕೆ ಪರಮೇಶ್ವರ್ ಮುನ್ನಡೆ ನೆಕ್ಸ್ಟ್ ಮಂತ್ ಏನೋ ಗೊತ್ತಿಲ್ಲ ರಿಸಲ್ಟ್ ಏನೋ ಗೊತ್ತಿಲ್ಲ ನೋಡೋಣ ಇದು ಹೆಂಗೆ ಅಂತಂದ್ರೆ ಡೋಲಾಯಮನ ಸನ್ನಿವೇಶ ಏನ್ ಬೇಕಾದ್ರೂ ಆಗ್ಬಹುದು ಎಡ್ಡ ಟೈಲ ಅದೆರಡೇ ಆಗೋದು ಮೂರದಕ್ಕೇನು ಅವಕಾಶ ಇಲ್ಲ ಇಲ್ಲಿ ಕಾಂಗ್ರೆಸ್ ಆರ್ ಜೆಡಿಎಸ್ ಕ್ಲಿಯರ್ ಕಟ್ ನೆಕ್ಸ್ಟ್ ಗುಬ್ಬಿ ನಾನಾಗ್ಲೇ ಹೇಳಿದೆ ಹಳೆ ಮೈಸೂರು ಭಾಗದಲ್ಲಿ ಬಂದಾಗ ಒಕ್ಕಲಿಗ ನಾಯಕರಲ್ಲಿ ಡಿಕೆ ಶಿವಕುಮಾರ್ ಅವ್ರನ್ನ ಹೊರತುಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಬಿಟ್ರೆ, ಸಿಟಿ ರವಿ ಅವ್ರನ್ನ ಬಿಟ್ರೆ, ಆರ್ ಅಶೋಕ್ ಅವ್ರನ್ನ ಬಿಟ್ರೆ ನಿಮ್ಗೆ ಕುಮಾರಸ್ವಾಮಿ, ಸಿಟಿ ರವಿ, ಆರ್ ಅಶೋಕ್, ಡಿಕೆ ಶಿವಕುಮಾರ್ ನಾಲ್ಕು ಜನ ಬಿಟ್ರೆ ಐದನೇವರು ರೇವಣ್ಣ ಬಿಡಿಯೋದು ಬೇರೆ ಕಾರಣಕ್ಕೆ. ಐದನೇವ್ರು ಏನಾರ ಗೆಲ್ತಿದ್ರೆ ಸತತ ಒಕ್ಕಲಿಗರ ನಾಯಕರಲ್ಲಿ ಅದು ಶ್ರೀನಿವಾಸ್. 2004 ಇಂಡಿಪೆಂಡೆಂಟ್, 8ರಲ್ಲಿ, 13, 18ರಲ್ಲಿ ಜೆಡಿಎಸ್, ಈಗ ಕಾಂಗ್ರೆಸ್ ಕಂಟೆಸ್ಟ್ ಮಾಡ್ತಾವ್ರೆ. ಶ್ರೀನಿವಾಸ್ ಕಾಂಗ್ರೆಸ್ ಇಂದ, ಬಿಜೆಪಿ ಇಂದ ಯಾರೋ ಗೊತ್ತಿಲ್ಲ, ಬೆಟ್ಸ್ವಾಮಿ ಅಥವಾ ದಿಲೀಪ್ ಕುಮಾರ್ ಆಗಬಹುದು, ಅಥವಾ ಬಾಬು ಗ್ಯಾಸ್ ಬಾಬು. ಹೌದು, ಆಮೇಲೆ ಸೋಮಣ್ಣ ಮಗನ ಹೆಸರು ಕೇಳಿ ಬರ್ತೀನಿ ಅಂತಪ್ಪ. ಸೋಮಣ್ಣ ಅವ್ರ ಮಗ ಅರುಣ್ ಸೋಮಣ್ಣನ ಹೆಸರು ಕೇಳಿ ಬರ್ತಿದೆ, ತುಂಬಾ ಚರ್ಚೆ ಆಗಿದೆ. ಜೆಡಿಎಸ್ ಇಂದ ನಾಗರಾಜ್ ಇದೆ. ನಾಗರಾಜ್ ಶ್ರೀನಿವಾಸ್ ಅವ್ರನ್ನ ಬೇಟೆ ಮಾಡ್ಲಿಕ್ಕೆ ಬಂದ್ರು, ನನ್ನ ಬೇಟೆಗಾರ ಬಂದ ಅಂತ ಬಂದ್ರು. ಆದ್ರೆ ಜೆಡಿಎಸ್ ಅವ್ರಿಗೆ ನಂಬಿಕೆ ಇಲ್ಲ, ನಾಗರಾಜ್ ಶ್ರೀನಿವಾಸ್ ಅವ್ರನ್ನ ಸೋಲ್ಸ್ತಾರೆ ಅಂತ. ಬಿಕಾಸ್ ಶ್ರೀನಿವಾಸ್ ಜನಗಳ ಜೊತೆ ಬೆರ್ತು ವಾಸಣ್ಣ ಅಂತೇನೋ ಮಾಡ್ಕೊಂಡೇನೋ ಜೋರಾಗಿ ಹೋಯ್ತವ್ರೆ. ಹಾಗಾಗಿ ಯಾರು ಕೇರೆ ಮಾಡಲ್ಲ, ಮನುಷ್ಯ ಕೇರೆ ಮಾಡಲ್ಲ. ಇಲ್ಲಿ ಕುಮಾರಸ್ವಾಮಿ ಗಿಗ್ಗ ಮಗ ಮಾತಾಡ್ತಾರೆ. ಇತ್ತೀಚೆಗೆ ಮೀಟಿಂಗ್ ಆಯ್ತು, ಸುರ್ಜೇವಾಲ ಜೊತೆ ಹೋಗಿದ್ರು, ಅವ್ರ ಜೊತೆ ಆರ ಎಲ್ಲ ತಗೊಂಡಿದ್ರು, ಆರ ಎಲ್ಲ ಹಾಕಿ ವೆಲ್ಕಮ್ ಮಾಡ್ಕೊಂಡ್ರು. ಅಲ್ಲಾರ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಸೊ ಇವರು ಈ ಬ್ಯಾಲೆಟ್ ಪೇಪರ್ ಪ್ರಚಾರ ಮಾಡ್ತಾರಲ್ಲ, ದೇವೇಗೌಡರು ಜೆಡಿಎಸ್ ಇದ್ರು ಕೂಡ ದೇವೇಗೌಡರು ಫೋಟೋನ ಹಾಕಲ್ಲ ಇವರು, ಇಂಡಿವಿಜುವಲ್ ಆಗಿ ಅಷ್ಟು ಬೆಳೆದು ಗೆಲ್ತಾರೆ ಇವರು ಅಂತ ಅದನ್ನೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಸುರ್ಜೇವಾಲಾಗೆ ಒಂದಷ್ಟು ಲಿಸ್ಟ್ ಹೇಳಿದ್ನಲ್ಲ, ಹಳೆ ಮೈಸೂರು ಭಾಗ 61 ಕ್ಷೇತ್ರ ಬರ್ತದೆ, ಬೆಂಗಳೂರು ಸೇರ್ಕೊಂಡು 79 ಕ್ಷೇತ್ರದಲ್ಲಿ 89 ಕ್ಷೇತ್ರಗಳಲ್ಲಿ 89 ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್, ಕುಮಾರಸ್ವಾಮಿ, ಸಿಟಿ ರವಿ, ಆರ್ ಅಶೋಕ್, ನಂತರ ರೇವಣ್ಣ ಬಿಟ್ರೆ 5, 6 ಜನದಲ್ಲಿ ಗೆಲ್ಲುವಂತವ್ರು. ಇವ್ರದೆಲ್ಲ ಬೇರೆ, ರೇವಣ್ಣ ಅವ್ರ ಅಪ್ಪನ ಬಲ, ರವಿ ದತ್ತಪೀಠ ಸಂಘಟನೆ, ಡಿ ಕೆ ಶಿವಕುಮಾರ್ ಅವ್ರದೇ ಪಾರುಪತ್ಯ, ಕುಮಾರಸ್ವಾಮಿ ಅವ್ರ ತಂದೆ ಮತ್ತು ಅವ್ರದ್ದು ಸೇರ್ಕೊಂಡಂಗೆ. ಸೊ 6 ಜನ ಏನು ಒಕ್ಕಲಿಗ ನಾಯಕರು ಗೆಲ್ತಾ ಬಂದವ್ರಲ್ಲ, ಅದ್ರಲ್ಲಿ ಇವರು ಸ್ವಂತ ಬದ್ಮೇಲೆ ರಾಜಕಾರಣ ಮಾಡೋರು ಶ್ರೀನಿವಾಸ್. ಬಟ್ ಇಲ್ಲಿ ಬೆಟ್ಸ್ವಾಮಿ ಸೋತಿರೋ ಕಾರಣ ಸತತವಾಗಿ ದಿಲೀಪ್ಗೆ ಅಂತ ಅವಕಾಶ ಅಂತಿದೆ, ಕೆಲವರು ಗ್ಯಾಸ್ ಬಾಬುಗೇನೋ ಅಂತ ಮಾತನಾಡ್ತಾರೆ. ಸೊ ಹಿಂಗೆಲ್ಲ ಇದೆ. ಬಟ್ ಬಿಜೆಪಿಯಲ್ಲಿ ಭಾರಿ ಗೊಂದಲ, ಜೆಡಿಎಸ್ ನಲ್ಲಿ ಪ್ರಬಲ ಅಭ್ಯರ್ಥಿಯ ಕೊರತೆ, ಶ್ರೀನಿವಾಸ್ ಹಾದಿ ಸುಗಮ ಅನ್ನೋ ರೀತಿ ಇದೆ. ಇಲ್ಲಿ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲೂ ಕೂಡ ಗುಬ್ಬಿ ಕ್ಷೇತ್ರ ಶ್ರೀನಿವಾಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಶ್ರೀನಿವಾಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಗುಬ್ಬಿ ಕ್ಷೇತ್ರದಲ್ಲಿ. ಶ್ರೀನಿವಾಸ್ಗೆ ಏನ್ ಕಾನ್ಫಿಡೆನ್ಸ್ ಅಂತಂದ್ರೆ, ನಮ್ಗೆ ಮತದಾರರೇ ನಮ್ಮ ಇದು, ಅವ್ರನ್ನ ಮತ್ತೆ ಜೆಡಿಎಸ್ ವಾಪಸ್ ಕರ್ಕೊಳ್ಳಕ್ಕೆ ನೆನ್ಮೊನೆವರೆಗೂ ಪ್ರಯತ್ನ ನಡೀತಾನೆ ಇದೆ. ಬಂದ್ಬಿಡೋಣ ನೀನು ಪ್ರೆಸೆಂಟ್ ಮಾಡಿದ್ರು, ಇಲ್ಲ ನೆಕ್ಸ್ಟ್ ಡೇ ಹಂಗೆ ಚರ್ಚೆ ಆಗ್ಬೇಕಾದ್ರೆ ಮಾತಾಡ್ಬಿಟ್ರು, ನಾನು ಕಾಂಗ್ರೆಸ್ ಜಾಯ್ನ್ ಆಗ್ತಾ ಇದೀನಿ ಅಂತ ಹೇಳಿದ್ರು. ಸುರ್ಜೇವಾಲಾ ಕೂಡ ಭೇಟಿ ಆಗ್ಬಿಟ್ರು, ಅವರು ಹಠವಾದಿ, ಹಠ ಜಾಸ್ತಿ ಶ್ರೀನಿವಾಸ್ ಅವ್ರಿಗೆ. ಬಟ್ ಏನು ಅಂದ್ರೆ ಸ್ವಾಭಿಮಾನ ನಮ್ದು ತಮ್ದು ಅಂತೇನೋ ಅವ್ರದ್ದೇನೋ ನಡೀತವೆ, ಅವ್ರಿಗೇನೋ ಭರವಸೆ. ಕಾಂಗ್ರೆಸ್ ಹೋಗೋದು ಫಿಕ್ಸ್, ನನ್ನ ವಿರುದ್ಧ ಬಂದು ಪ್ರಚಾರ ಮಾಡೋಲ್ಲ, ಓಟ್ ಹಾಕಲ್ವಲ್ಲ, ಮತದಾರ ತನ್ನ ಓಟ್ ಹಾಕೋದು, ಗುಬ್ಬಿ ಮತದಾರ ನಾನು ಓಕೆ ಓಟ್ ಹಾಕೋದು, ಇನ್ ಬಂದ್ ಮಾತಾಡೋದ್ರ ಬಗ್ಗೆ ನಾನು ಕೇರ್ ಮಾಡಲ್ಲ ಅಂತ ಹೋಗ್ತಿರ್ತಾರೆ. ಬಟ್ ಅವಾಗ ಕುಮಾರಸ್ವಾಮಿ ಅವ್ರಿಗೆ ಇಗ್ಗ ಮುಗ್ಗ ಜಾಡಿಸಿರ್ತಾರೆ, ಗೊತ್ತಿಲ್ಲ ಅದೇನು ಅಷ್ಟೊಂದು ಸಿಟ್ಟು ಆಕ್ರೋಶ ಅವ್ರ ಮೇಲೆ ಅಂತ. ನೆಕ್ಸ್ಟ್ ಮುಂದಿನ ಕ್ಷೇತ್ರ ಹೋಗೋಣ, ಶಿರಾ ವಿಧಾನಸಭಾ ಕ್ಷೇತ್ರ. ಸದ್ಯಕ್ಕೆ ಇಲ್ಲಿ ರಾಜೇಶ್ ಗೌಡ್ರು ಬಿಜೆಪಿಯಿಂದ ಬೈ ಎಲೆಕ್ಷನ್ ಅಲ್ಲಿ ಗೆದ್ದು MLA ಆದ್ರು. ಆ MLA ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಏನು ಇಡೀ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡ್ತಾ ಬಂದಂಥ ಸ್ಥಾನವನ್ನು ಉಳಿಸ್ಕೊಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಕಾಂಗ್ರೆಸ್ನ ಯಾರು ಕ್ಯಾಂಡಿಡೇಟ್ ಗೊತ್ತಿಲ್ಲ, ಗೊಂದಲ ಇದೆ. ಅದೇ ಶಾಸು ಸತೀಶ್ ಕೊಡ್ತಾರ, ಜಯಚಂದ್ರ ಕೊಡ್ತಾರ ಅಂತ. ಆಮೇಲೆ ಜೆಡಿಎಸ್ ವೇಟ್ ಮಾಡ್ತಿದ್ದಾರೆ, ಯಾರು ಕೊಟ್ಟಿಲ್ಲ ಅವ್ರನ್ನ ಕರ್ಕೊಂಡ್ಬಹುದಾ ಅಂತ ಚರ್ಚೆ ಇದೆ. ಬಟ್ ಇನ್ನು ಫೈನಲ್ ಆಗಿಲ್ಲ, ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಇನ್ನು ಫೈನಲ್ ಆಗಿಲ್ಲ ಯಾರು ಅಂತ. ಆ ಗೊಂದಲ ಇರುವ ಕಾರಣ ಬಿಜೆಪಿಯ ರಾಜೇಶ್ ನಿಮ್ದು ಅಂದ್ರೆ ಪಾರ್ಟಿಯಾಗಿ ಜೆಡಿಎಸ್ ಸ್ಟ್ರಾಂಗ್ ಅನ್ನೋದಿತ್ತು, ಯಾಕಂದ್ರೆ ಜಯಚಂದ್ರ ಬರ್ತಾರೆ ಅಂತ. ಮೂವ್ಮೆಂಟ್ಸ್ ಇನ್ನೂ ಶುರುವಾಗಿಲ್ಲ. ಸೊ ಹಾಗಾಗಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಗೊಂದಲ. ಹಾಲಿ ಶಾಸಕ ರಾಜೇಶ್ ಗೌಡ್ ನೋಡಿ, ಸ್ವಲ್ಪ ಜೆಡಿಎಸ್ ನವರು ಕಾಂಗ್ರೆಸ್ ನವರು ಅಟ್ಲೀಸ್ಟ್ ಇನ್ನೊಂದು 15 ದಿನ ಟಿಕೆಟ್ ಅನೌನ್ಸ್ ಮಾಡಿದ್ರೆ ಅವಕಾಶ ಆಗುತ್ತೆ ಜೆಡಿಎಸ್ ಗೆ ಕಾಂಗ್ರೆಸ್. ಇವರು ಇನ್ನೂ ಲೇಟ್ ಮಾಡ್ಕೊಂಡ್ರೆ ರಾಜೇಶ್ ಗೌಡ ಕಮಲ ಚಿಹ್ನೆಯಲ್ಲಿ ರಿಸಲ್ಟ್ ಮಾಡ್ಕೊಂಡು ಹೋಯ್ತಾರೆ. ಹಿಂಗೆ ಆದ್ರೆ ರಾಜೇಶ್ ಗೌಡ್ರು ಅವರೇನು ಯಾವ್ದೋ ಎಡವಟ್ಟಾಗಿ ಏನ್ ಗೆದ್ದಿದ್ದಲ್ಲ ಬೈ ಎಲೆಕ್ಷನ್ ಅಲ್ಲಿ, ಅವ್ರ ತಂದೆ ಕೂಡ ಅಲ್ಲಿ MLA ಆಗಿದ್ರು, ಹಿಂದೆ MP ಆಗಿದ್ರು. ಅವ್ರದೊಂದು ಹೋಲ್ಡ್ ಇದೆ, ಜೊತೆಗೆ ಸರ್ವಿಸ್ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗ್ತಾವ್ರೆ ಇವರು. ಮತ್ತೆ ಸಿದ್ದರಾಮಯ್ಯ ಅವ್ರ ಮಗ ಐತಿಂದ್ರೆ ಇಬ್ರು ಆಪ್ತರು, ಅತ್ಯಾಪ್ತರು, ಬಿಸ್ನೆಸ್ ಎಲ್ಲ ಐತೆ. ಬಟ್ ರಾಜೇಶ್ ಗೌಡ ಕೂಡ ತಂತ್ರ ಪ್ರತಿತಂತ್ರ ಎಲ್ಲಾನು ಮಾಡೋ ಕೆಪಾಸಿಟಿ ಇದೆ ಇದೆ. ಸಂದರ್ಭ ಬಂದಾಗ ಶಕ್ತಿ ಪ್ರದರ್ಶನ ಮಾಡಕ್ಕೆ ರಾಜೇಶ್ ಗೌಡ ರೆಡಿ ಮಾಡ್ತಾರೆ. ಬಟ್ ಶಿರಾದಲ್ಲಿ ರಾಜೇಶ್ ಗೌಡ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ. ಮುಂದಿನ ಕ್ಷೇತ್ರ ಪಾವಗಡ ವಿಧಾನಸಭಾ ಕ್ಷೇತ್ರ, ಇದು ಮೀಸಲು ಕ್ಷೇತ್ರ. ಬಿಜೆಪಿಯಿಂದ ಪ್ರಬಲ ಸ್ಪರ್ಧಿಗಳ ಕೊರತೆ ಇದೆ. ಕಾಂಗ್ರೆಸ್ ಇಂದ ವೆಂಕಟರಮಣಪ್ಪ ಅವ್ರ ಮಗ ವೆಂಕಟೇಶ್, ಗಾಯತ್ರಿ ಬಾಯಿ ಅಂದ್ರೆ ಮಾಜಿ ಶಾಸಕ ಸೋಮನಾಯಕ್ ಪುತ್ರಿ, ಅಂಡ್ JDS ಇಂದ ತಿಮ್ರಾಯಪ್ಪ. ಬಟ್ ಇನ್ನೂ ಬೇರೆಯವರು JDS ಅಲ್ಲಿ ಕೇಳ್ತಾವ್ರೆ. ಬಟ್ ಇಲ್ಲಿ ಒಂದ್ಸಾರಿ ಅವ್ರಿಗೆ ಒಂದ್ಸಾರಿ ಇವ್ರಿಗೆ ಸರತಿ ಸಾಲಿನಂತೆ ನಡೀತಾ ಇದೆ. ಜೊತೆಗೆ ಈ ವೆಂಕಟರಮಣಪ್ಪ ಬದಲು ಮಗನ ಹೆಸರು ಇವೆಲ್ಲ ಚಾಲ್ತಿಲಿರೋ ಕಾರಣ ತಿಮ್ರಾಯಪ್ಪ ಈ ಬಾರಿ ಅಂದ್ರೆ ಫೆಬ್ರವರಿ ಕಾಯ್ದುಕೊಂಡಿದ್ದಾರೆ. ಇನ್ನೊಂದಷ್ಟು ಹೈಡ್ರಾಮಾಗಳು ನಡೆದ್ರೆ ಬಹುತೇಕ ರಿಸಲ್ಟ್ JDS ಪರವಾಗಿದೆ. ಏನ್ ಪರ 1000 2000 ಆಚೆ ಈಚೆ ಅಷ್ಟೇ, ನೀವೇನು ಆಗಿಲ್ಲ. ಎಡವಟ್ಟಾಗಿ ಯಾರೋ JDS ನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಮುನ್ಸ್ಕೊಂಡ ಹೋಯ್ತಲ್ಲಿ. ಹಾಗಾಗಿ ವೆಂಕಟರಮಣಪ್ಪ ಅವ್ರ ವಿರುದ್ಧ ಸ್ವಲ್ಪ ಕಾಂಗ್ರೆಸ್ ಸ್ಥಳೀಯ ನಾಯಕರು ಸ್ವಲ್ಪ ಅಸಮಾಧಾನವ್ರು ಆಗ್ತಿದ್ದಾರೆ. ಮತ್ತೆ ಯಾಕೆ ಅವ್ರ ಮಗನ್ ಟಿಕೆಟ್ ಕೊಡ್ತೀರಾ, ಸರಿ ಅವ್ರು ಕೊಡ್ತೀರಿ, ಬೇರೆಯವ್ರು ಕೊಡಿ ಅಂತ, ಸಾಮಾನ್ಯ ಕಾರ್ಯಕರ್ತರು ಕೊಡಿ, ಜನಗಳಿಗೆ ಕೊಡಿ ಅಂದ್ರೆ ಲೈಕ್ ಮೀಸಲು ಕ್ಷೇತ್ರ ಕೊಡಿ. ಅದ್ ಬಿಟ್ಟು ಅವರೇ MLA ಅವರೇ MP ಅವರೇ ಮಿನಿಸ್ಟರ್ ಅವ್ರ ಮಗನೇ MLA ಅಲ್ಲಿ ಆತರ ಕಾಂಗ್ರೆಸ್ ಅಲ್ಲಿ ಕಾರ್ಯಕರ್ತರು ಗಟ್ಟಿಯಾಗಿ ಕೇಳ್ತಲ್ಲ ಅಂತ ಕಾಣ್ತದೆ. ಅದು ಸಮಸ್ಯೆ. ಹೋಗ್ಲಿ, ಈಗ ಪಾವಗಡ ಕರ್ನಾಟಕ ಫೆಬ್ರವರಿ ಸರ್ವೆಯಲ್ಲಿ JDS ಮುನ್ನಡೆ ಕಾಯ್ದುಕೊಂಡಿದೆ. ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಮಧುಗಿರಿ ವಿಧಾನಸಭಾ ಕ್ಷೇತ್ರ. ಹಾಲಿ MLA ವೀರಭದ್ರಯ್ಯನವರು JDS, ನಾನು JDS ಬಿಟ್ಬಿಡ್ತೀನಿ, ರಾಜೀನಾಮೆ ಕೊಟ್ಬಿಡ್ತೀನಿ ಅಂತೆಲ್ಲ ಹೇಳ್ತಾರೆ. JDS ಬಿಡ್ತೀನಿ ಅಂತಲ್ಲ, ನಿಲ್ಲಲ್ಲ ಅಂತ ಹೇಳ್ತಿದ್ರು. ಸೊ ಎಲ್ಲ ಕೂಲ್ ಮಾಡಿ ಎಲ್ಲ ಆಗಿ ಎಲ್ಲ ಒಪ್ಪಂದ ಮಾಡಿ ಏನು ತೊಂದರೆ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಈಗ ಅವ್ರಿಗೆ ಟಿಕೆಟ್ ಕೂಡ ಅನೌನ್ಸ್ ಆಗಿದೆ ವೀರಭದ್ರಯ್ಯನವ್ರಿಗೆ. ಹಾಲಿ MLA ಅವರೇ JDS ಅಭ್ಯರ್ಥಿ ಆಗ್ತಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ KN ರಾಜಣ್ಣ ಅವರೇ ಅಭ್ಯರ್ಥಿ. ಇನ್ನು BJPಯಿಂದ ಹನುಮಂತೇಗೌಡರು. ಸೊ ಯುವಕರು ಸ್ವಲ್ಪ ಸಾಕಷ್ಟು ಟ್ರೈ ಮಾಡ್ತಿದ್ದಾರೆ, ಏನಾದರೂ ಮಾಡಬೇಕು ಕ್ಷೇತ್ರದಲ್ಲಿ ಅಂತ. ಒಂದು ರೀತಿ ಕಾಂಗ್ರೆಸ್ ವರ್ಸಸ್ JDS ಫೈಟ್ನಲ್ಲಿ ತ್ರಿಕೋನ ಸ್ಪರ್ಧೆ ಆಗುವಂಥ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಹನುಮಂತೇಗೌಡರು. ನೋಡ್ಬೇಕು ಈ ಕ್ಷೇತ್ರದಲ್ಲಿ ಹೇಗಿದೆ ಅಂತ. ರಾಜಣ್ಣಂಗೂ ವಯಸ್ಸಾಯ್ತು, ವೀರಭದ್ರಂಗೂ ವಯಸ್ಸಾಯ್ತು. LC ನಾಗರಾಜು AC ಆಗಿದ್ದಾರೆ. ಅವ್ರ ಮೇಲೆ AC ಬಿ ರೇಡ್ ಆಗಕ್ ಕಾರಣ ರಾಜಣ್ಣ ಅವ್ರ ಅಳಿಯ ಅಲ್ಲಿದ್ದಾಗ ರೇಡ್ ಆಯ್ತು. ಆ ಸಂದರ್ಭದಲ್ಲಿ ಅವ್ರ LC ನಾಗರಾಜ್ ಅವರ ಪತ್ನಿ ತೀರ್ಕೊಂಡಿದ್ದು ಆಘಾತಕ್ಕೊಳಗಡೆಯಾಗಿ. ಇವೆಲ್ಲವೂ ಏನಾಗುತ್ತೆ, ಸಿಟ್ಟಿದೆ LC ನಾಗರಾಜ್ ಅವ್ರಿಗೆ. ಶತಾಯಗತಾಯ ರಾಜಣ್ಣ ಸೋಲ್ಸ್ಬೇಕು. ಇವತ್ ನನ್ನ ಮನೆಯಲ್ಲಿ ಕಣ್ಣೀರ್ ಕೋಡಿ ಅರಿಯಕ್ಕೆ, ನನ್ನ ಜೀವನದಲ್ಲಿ ಈ ತರ ಅನ್ಯಾಯಗಳಾಗ್ಲಿಕ್ಕೆ ಕಾರಣ KN ರಾಜಣ್ಣ. ನಮ್ ಶಾಪ ತಡ್ತೇ ಬಿಡಲ್ಲ ಅನ್ನೋದ್ರ ಜೊತೆಗೆ ನಾನು ಸೋಲಿಸ್ತೀನಿ ಅಷ್ಟೇ. ಈ JDS ನವರು ಸ್ವಲ್ಪ ಅವ್ರು ಗೇಮ್ ಮಾಡ್ಬಿಟ್ರಂತಲ್ಲಿ ಅಂತೆ ಟಿಕೆಟ್ ಅವು ಇವು ವಿಚಾರದಲ್ಲಿ. ಹಾಗಾಗಿ ಇವರಿಬ್ರು ಬೇಡ ಹನುಮಂತೇಗೌಡಂಗೆ ಮಾಡೋಣ ಅಂತ LC ನಾಗರಾಜ್ ಮೂವ್ ಆದ್ರೆ ಅಲ್ಲಿ ಟ್ರಯಾಂಗಲ್ ಬಂದ್ ನಿಂತ್ಕೊಳ್ತಾರೆ. ಹನುಮಂತೇಗೌಡ ಕೂಡ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಚಿತ್ರದುರ್ಗಕ್ಕಾಗಿದ್ರು, ಬಿಟ್ಟು ಬಂದವ್ರೆ, ರಿಲೇಷನ್ ಎಲ್ಲ ಮಾಡ್ಕೊಂಡವ್ರೆ. ಬಟ್ ಈ ಜನಗಳಿಗೆ ಮಧುಗಿರಿ ಅವ್ರಿಗೆ ಈ ಹುಡುಗ ಅಲ್ಲ ಅವನು ಹನುಮಂತೇಗೌಡ, ಸ್ವಲ್ಪ ಸೌಂಡ್ ಗಿಂಡ್ ಮಾಡ್ಕೊಂಡು ಓಡಾಡ್ತಾವ್ರೆ, ನಡೀತಾ ಇದೆ. ಸೊ ಹಾಗಾಗಿ ಟ್ರಯಾಂಗ್ ರಾಜಣ್ಣಗೆ ಅಲ್ಲಿ ಏನು ಅಂದ್ರೆ ಒಕ್ಲಿಗರು ಎಗನೆಸ್ಟು, ಗೊಲ್ರು ಎಗನೆಸ್ಟು, ಇತ್ಲ ಕಡೆ ಅವ್ರದೇ ಸಮುದಾಯದ LC ನಾಗರಾಜ್ ಅವ್ರ ವಿರುದ್ಧ ತಿರುಗಿಬಿದ್ದವ್ರೆ. ಅಂದ್ರೆ ಎಷ್ಟೇ ಕೆಲಸ ಮಾಡ್ಬೋದು ನಾವು, ಏನೇ ಸಾಲ ಯಾರ್ದು, DCC ಬ್ಯಾಂಕ್ ಸರ್ಕಾರದ, ಅದೇನು ಸ್ವಂತ ಮನೆ ಅಂತ ಅನ್ಕೊಟ್ಟವ್ರೇನಲ್ಲಿ ಇಲ್ಲ ಸಾಲ. ಜನ ಯೋಚನೆ ಮಾಡ್ತಾರೆ, ಎದೆ ಯುದ್ಧ ಹಣವನ್ನ ಸುರಿದ್ರು ನಿರ್ಧಾರ ಜನ ತಗೊಳ್ತಾರೆ. ತಮ್ ಜಾತಿದು ಅನ್ಬಿಟ್ಟು ಚಿನ್ನದ್ದು ಕತ್ತಿ ಅನ್ಬಿಟ್ಟು ಕುಯ್ಕೊಳ್ಳಲ್ಲ. ಇವತ್ತು ಗೊತ್ತು ಜನಕ್ಕೆ ಚೇಂಜಸ್ ಆಗ್ಬಹುದು. ಬಟ್ ಏನು ಅಂತಂದ್ರೆ ಈ ಒಂದು ರಾಜಣ್ಣ ವಿರುದ್ಧದ ಸೆಟ್ ಇದೆಯಲ್ಲ LC ನಾಗರಾಜು ಮತ್ತು ಒಂದು ವರ್ಗ, ಅದು ವೀರಭದ್ರಯ್ಯ ಅವ್ರಿಗೆ ಅನುಕೂಲ ಆಗ್ಬೋದು. ಯಾಕೆಂದ್ರೆ ಗೊಲ್ರು, ಕುಂಚಿಟಿಗರು, ವಾಲ್ಮೀಕಿ ಇವ್ರ ಸಮುದಾಯದವ್ರ ದರ್ಶನ ಎಗ್ನೆಸ್ಟ್ ರಾಜಣ್ಣಂಗ್ ಮಾಡಕ್ ರೆಡಿ ಅವ್ರೆ. ಈ ಕ್ವಶನ್ ನಾನು ಮೊನ್ನೆ ಈ ರೀಸೆಂಟ್ ಅಪ್ಡೇಟ್ ಅಲ್ಲಿ LC ನಾಗರಾಜ್ ಡಿಸೈಡೆಡ್ ರಾಜಣ್ಣ ಸೋಲ್ಸ್ತೀನಿ, ಅದ್ ಗೆಲ್ಲೋದು ವೀರಭದ್ರಯ್ಯನವ್ರ ಆಗ್ಬೋದು, ಇಲ್ಲ BJP ಹನುಮಂತೇಗೌಡ ಆಗ್ಬೋದು. ಈ ಡಿಸಿಷನ್ಗೆ ಅವ್ರು ಬರೋ ಸಾಧ್ಯತೆ ದಟ್ಟವಾಗಿದೆ, ಟಾಕ್ಸ್ ಇದೆ. ಇದು ವೀರಭದ್ರಯ್ಯ ಈಗ ಹನುಮಂತೇಗೌಡಂಗೆ ಹಾಕಿದ್ರೆ ಹೆವಿ ಎಫರ್ಟ್ ಹಾಕ್ಬೇಕು LC ನಾಗರಾಜ್. ಅದ್ರ ಬದಲು ವೀರಭದ್ರಯ್ಯಂಗೆ ಓಲಿಂದ ಮತ್ತೆ ರಾಜ್ಯ ಮಾಡ್ಕೊಂಡ್ರೆ ವೀರಭದ್ರಯ್ಯ ವಿಧಾನಸೌಧಕ್ಕೆ ಹೋಗ್ತಾರೆ. JDS ಕೂಡ ಆಕ್ಟಿವಿಟಿ ಶುರು ಮಾಡಿದೆ. ಕ್ಲಿಯರ್ ಆಯ್ತಲ್ಲ ಅವ್ರಿಗೆ, ಒಂದ್ ಲೈನ್ ಇಲ್ಲ. ಸೊ ರಾಜಣ್ಣಗಿಂತ ವೀರಭದ್ರಯ್ಯ ಮುಂದೆ ಇದ್ದಾರೆ, ರಾಜಣ್ಣನಿಂದ ಹನುಮಂತೇಗೌಡರು ಅವರೇ. ಹನುಮಂತೇಗೌಡ ಎಲ್ಲ ರೀತಿಯಲ್ಲಿ ಯಂಗ್ಸ್ಟರ್ ಅಂತ ಒಂದು ಸ್ವಲ್ಪ ದಾಳಿ ಮಾಡ್ಕೊಂಡು ಹೊಸ ರೀತಿಯ ರಾಜಕಾರಣ ಇಂಟ್ರೊಡ್ಯೂಸ್ ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬಹುದು. ರಾಜಕೀಯದಲ್ಲಿ ಎಲ್ಲ ಸಾಧ್ಯ. ಇದುವರೆಗೂ ಗೆಲ್ಲದ ಶಿರಾದಲ್ಲಿ ಬಿಜೆಪಿ ಗೆದ್ದಿಲ್ವೇ? ಹೌದು, ಆಗಬಹುದೇನೋ. ಬಿಜೆಪಿ ಒಂದು ಗಾದೆ ಮಾತಾಯ್ತು ಇತ್ತೀಚೆಗೆ, ನಾವು ಹೊಸದು ಟ್ರೆಂಡ್ ಮೀನಿನ ಹೆಜ್ಜೆ ಹೆಣ್ಣಿನ ಮರ್ಮ ಈ ಬಿಜೆಪಿ ಅವ್ರ ಲೆಕ್ಕಾಚಾರ ಸೇರಿಸಿದಾಗಲ್ಲ. ಒಟ್ಟಾರೆ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆ ಪ್ರಕಾರ ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ, ಕುಣಿಗಲ್ಲು, ತುಮಕೂರು ಗ್ರಾಮೀಣ, ಪಾವಗಡ, ಮಧುಗಿರಿಯಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದು, ಕಾಂಗ್ರೆಸ್ಸು ತಿಪಟೂರಿನಲ್ಲಿ, ಕೊರಟಗೆರೆ, ಗುಬ್ಬಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಹಾಗೆ ಬಿಜೆಪಿ ಎರಡು ಕಡೆ ಅಂದರೆ ಒಂದು ಶಿರಾ ಮತ್ತೊಂದು ತುಮಕೂರು ನಗರ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಈ ಮೂಲಕ ಬಿಜೆಪಿ ಎರಡು ಕಡೆ, ಕಾಂಗ್ರೆಸ್ ಮೂರು ಕಡೆ, JDS 6 ಕಡೆ, 11 ಕ್ಷೇತ್ರಗಳ ಇದು ಫೆಬ್ರವರಿ ತಿಂಗಳ ಮೆಗಾ ರಿಪೋರ್ಟ್. ಟ್ರೆಂಡ್ ಚೇಂಜ್ ಆಗ್ತಿರುತ್ತೆ. ನಿಮ್ಗೆ ಯಾವಾಗ ಪರ್ಫೆಕ್ಟ್ ಆಗಿ ಸಿಗುತ್ತೆ ಅಂತಂದ್ರೆ ಕ್ಯಾಂಡಿಡೇಟ್ ಅನೌನ್ಸ್ ಆದ್ಮೇಲೆ. ಅನೌನ್ಸ್ ಆದ 15 ದಿನಕ್ಕೆ ಎಲ್ಲ ಈ ತಂಡನೋ ಆ ತಂಡನೋ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಒಂದು ಪಾರ್ಟಿ ಆಸ್ಪಿರೆಂಟ್ ಅಂತ ತಿಳ್ಕೊಳ್ಳಿ, ಮುಂದ್ಗಡೆ ಇನ್ನೊಂದು ಯಾರೋ ರೆಡಿಯಾಗಿ ನಿಂತವ್ರೆ ಬಿಜೆಪಿ ಅವ್ರಿಗೆ, ಬೇರೆ ಯಾವ್ದೋ ಪಾರ್ಟಿ ಅವರು, ಇವರು ಟಿಕೆಟ್ ಕೊಟ್ರೆ ನಾನೆಲ್ಲ ಹೋಗಿ ಸೇರ್ಕತೀನಿ, ಇಲ್ಲ ನನಗೆ ಕೊಟ್ರೆ ಇವರೆಲ್ಲ ಹೋಗಿ ಸೇರ್ಕತ್ತಾರೆ. ಅದು ಕ್ಲಿಯರ್ ಆಗ್ಬಿಡುತ್ತೆ 15 ದಿನಕ್ಕೆ. ಟಿಕೆಟ್ ಘೋಷಣೆಯಾದ 15 ದಿನಕ್ಕೆ ಅವ್ರ ಹಿಂದೆ ಎಷ್ಟು ಜನ ಹೋಗ್ತಾರೆ, ಚಿತ್ರಣ ಸಿಗುತ್ತೆ. ಎಲ್ಲಾ ಅಪ್ಡೇಟ್ಸ್ ನಾವು ನಿಮ್ಗೆ ಕೊಡ್ತಿರ್ತೀವಿ ಪೊಲಿಟಿಕಲ್ ಪ್ರತಿ ಕ್ಷೇತ್ರದ್ದು. ಇನ್ಮೇಲೆ ಸರ್ವೆ ನಂತರ ನಾಳೆಯಿಂದ ದಿನಕ್ಕೆ 30 ಕ್ಷೇತ್ರಗಳ ಇಂಡಿವಿಜುವಲ್ ವಿಡಿಯೋಗಳನ್ನ ನಾವು ನಿಮಗೆ ಅಪ್ಲೋಡ್ ಮಾಡ್ತೇವೆ ಪ್ರತಿದಿನ ಒಂದು ಇಂಡಿವಿಜುವಲ್. ಅದ್ರಲ್ಲಿ ಒಂದು 5-10 ಅಪ್ಡೇಟ್ ವರ್ಷನ್ ಏನಾರೈತೆ ಡೆವಲಪ್ಮೆಂಟ್ ಬೇಸ್ಡ್ ಆದ್ರೆ 20 ಕ್ಷೇತ್ರ ದಿನಕ್ಕೆ ಅಂತ ನಾವು ಕಾನ್ಸೆಪ್ಟ್ ಇದೆ. ಪ್ರತಿ ಕ್ಷೇತ್ರದ ರಾಜಕೀಯ ಚಿತ್ರಣವನ್ನು ನಾವು ನಿಮ್ಗೆ ಕೊಡ್ತೇವೆ. ಒಟ್ಟಾರೆ ಇದಾಗಿತ್ತು ತುಮಕೂರು ಜಿಲ್ಲೆಯ ಫೆಬ್ರವರಿ ತಿಂಗಳ ಮೆಗಾ ಸರ್ವೆಯ ರಿಪೋರ್ಟ್.